ಈ ಜಗತ್ತು ನೋಡೋದಕ್ಕೆ ಎಷ್ಟು ಅದ್ಭುತವಾಗಿದೆಯೋ ಅಷ್ಟೇ ರಹಸ್ಯವಾಗಿಯೂ ಇದೆ. ಈ ಸೃಷ್ಟಿನ ನೋಡಿದಾಗ ನಮ್ಮೆಲ್ರಿಗೂ ಕಾಡುವ ಒಂದು ಪ್ರಶ್ನೆ ಹಾಗೂ ಇಲ್ಲಿವರೆಗೂ ಉತ್ತರನೇ ಸಿಗದೇ ಇರೋ ಒಂದೇ ಒಂದು ಮರ್ಮ, ಮನುಷ್ಯನ ಹುಟ್ಟು. ಅದು ಸೃಷ್ಟಿಯ ಒಂದು ಅದ್ಭುತಾನ ಅಥವಾ ಮೇಲೆಲ್ಲೋ ಭಗವಂತ ಒಬ್ಬ ಇದ್ದಾನ? ಈ ಪ್ರಶ್ನೆಗೆ ಉತ್ತರ ತಿಳ್ಕೊಳ್ಳೋದಕ್ಕೆ ಮಹಾನುಭಾವರು ನಾನಾ ರೀತಿಯಲ್ಲಿ ಪ್ರಯತ್ನಗಳನ್ನ ಪಟ್ಟಿದ್ರು. ಇಲ್ಲೂ ಒಬ್ಬರು ಅದೇ ಪ್ರಯತ್ನನ ಪಡ್ತಾ ಇದ್ದಾರೆ. ಹೋದ್ರು ಅವನು ಸಿಕ್ಕಿಲ್ಲ, ಭೂಮಿ ಬಗ್ದ್ರೂ ಸಿಕ್ಕಿಲ್ಲ. ಇರುಕಂಬನಿಗೆ ಮರುಗುವನು, ಕ್ಷಣ ಕ್ಷಣವು ನನ್ನ ಕಾಡುವನು. ಕಂಬಾನೆ ಒಡ್ದ್ರು, ಕಣ್ಣೆಣ್ಣೆ ಕೊಟ್ರು, ಕಣ್ ಮುಂದೆ ಅವನು ಬರುತ್ತಿಲ್ಲ. ಸಂಸಾರ ಬಿಟ್ಟು ಬೆಂಕಿಲ ಬಿದ್ರು, ಯಾಕೋ ನೀನು ಬರುತ್ತಿಲ್ಲ. ಎಲ್ಲ ಕುಳಿತಿರುವೆ ಶ್ರೀರಾಮ, ಸಿಗದ ಸುಳಿವು ನೀನು, ಯಾಕೆ ನೆನೆಯಲಿ ನಿನ್ನ ನಾಮ. ಉಸಿರು ಹೋದ ಮೇಲೆ ನಿನ್ನ ನೋಡಿ ಏನು ಗಳಿಸಲಿ ರಾಮ. ಮುಖ ಕೊಂದು ಮುಖವಾಡ ಹೊತ್ತೋನು, ಕತ್ಲಲ್ಲಿ ಕಣ್ಣೀರ ಒರೆಸೋನು. ಮುಖ ಕೊಂದು ಮುಖವಾಡ ಹೊತ್ತೋನು, ಕತ್ಲಲ್ಲಿ ಕಣ್ಣೀರ ಒರೆಸೋನು. ಇಷ್ಟೊಂದು ಕಟುವಾಗಿ ಕಟುಕನಾಗಿ ನೀ ಮೂಕನದೆಯಾಕೆ. ಎಲ್ಲ ಕುಳಿತಿರುವೆ ಶ್ರೀರಾಮ, ನೋಡಿ ಹೆದರಿದ್ಯಾ? ನಾನು ನಿನಗೆ ಏನ್ ತಾನೆ ಮಾಡಬಲ್ಲೆ? ಓ ಭಯ ಅಲ್ಲ, ನಿನಗೆ ನಿನ್ನ ಮುಖ ನನಗೆ ತೋರಿಸೋದಕ್ಕೆ ನಾಚಿಕೆ, ಅದಕ್ಕೆ ದೀಪ ಆರಿಸಿದ್ದೀಯ. ಹನುಮಂತನ ನಂತರ ನಾನೇ ನಿನ್ನ ಪರಮ ಭಕ್ತ. ಯಾರು? ಯಾರಿಗಾಗಿ ನಿನ್ನ ಹಂಬಲವೋ, ಯಾರಿಗಾಗಿ ನಿನ್ನ ಪರಿತಪವೋ, ಯಾರ ಪಾದದ ಮೇಲೆ ಸದಾ ನೀನು ಕಣ್ಣೀರಿನ ಅಭಿಷೇಕ ಮಾಡುತ್ತಿರುವೆಯೋ, ಅವನೇ ನಾನು, ನಿನ್ನ ರಾಮ. ರಾಮ, ಪರಮಾತ್ಮನೇ, ಈಗಲಾದರೂ ನನ್ನ ಮೇಲೆ ಕರುಣೆ ತೋರಿಸಬಾರದ? ಜ್ಞಾಪಿಸಿಕೋ, ಅಂದು ನೀನು ಮೃಗಶಿರ ಜನಕ್ಕೆ ಕೊಟ್ಟ ಶಾಪದಿಂದ ಇಂದಿಗೂ ಅವರು ನರಕಯಾತನೆಯನ್ನು ಅನುಭವಿಸುತ್ತಿದ್ದಾರೆ.
ಪರಮ ಭಕ್ತನಾದ ನಿನ್ನ ಶಾಪವನ್ನು ತಡೆಯಲು ನನ್ನಿಂದಲೂ ಸಾಧ್ಯವಾಗಲಿಲ್ಲ. ಅವರ ಕಣ್ಣೀರಿನ ಶಾಪವೇ ಇಂದು ನಿನ್ನ ಈ ಸ್ಥಿತಿಗೆ ಕಾರಣವಾಗಿದೆ. ನಿಜ ರಾಮ, ನಿಜ. ಸಿದ್ಧಿಯ ದುರಹಂಕಾರದಲ್ಲಿ ನನ್ನಿಂದ ಘೋರ ಅಪರಾಧವಾಗಿದೆ. ಆದರೆ ಅದಕ್ಕೆ ಪರಿಹಾರವೇ ಇಲ್ಲವೇ? ಇನ್ನೆಷ್ಟು ಶತಮಾನ ನಾನು ತ್ರಿಶಂಕುವಿನಂತೆ ಹೀಗೆ ಅಲಿಯುತ್ತಾ ಇರಲಿ? ತ್ರೇತಾಯುಗದಲ್ಲಿ ನಾನು ವಂಚನೆಯಿಂದ ವಾಲಿಯನ್ನು ಕೊಂದ ಕಾರಣಕ್ಕಾಗಿ ದ್ವಾಪರದಲ್ಲಿ ಕೃಷ್ಣ ಬಲಿಯಾದ. ದೇವಾನುದೇವತೆಗಳನ್ನೇ ಮಾಡಿದ ಪಾಪ ಬಿಡುವುದಿಲ್ಲ ಎನ್ನುವಾಗ ಇನ್ನು ನೀನ್ಯಾವ ಲೆಕ್ಕ? ಸರಿ ತಪಸ್ವಿ, ನಿನ್ನ ಆತ್ಮಕ್ಕೆ ಇಂದೇ ಶಾಂತಿ ಸಿಗಲಿ. ಮೃಗಶಿರ ಅನ್ನೋ ಊರಿಗೂ ಇಂದೇ ಶಾಪ ವಿಮೋಚನೆಯಾಗುವ ಮಾರ್ಗ ದೊರೆಯಲಿ. ತಥಾಸ್ತು. ಧನ್ಯೋಸ್ಮಿ ರಾಮ, ಧನ್ಯೋಸ್ಮಿ. ಗುರುಗಳೇ, ಏನಾಯ್ತು? ಬ್ರಾಹ್ಮಣನ ಆತ್ಮ ಒಂದು ಭಗವಂತನ ಬೇಡ್ಕೊಂತಾ ಇತ್ತು ಕನಸಲ್ಲಿ. ತಾಳೆಗರಿ ಇಲ್ಲಿ ಹೇಗ್ ಬಂತು? ಮೃಗಶಿರ? ಹಾಗಾದ್ರೆ ನಾನು ಕನಸಲ್ಲಿ ಕಂಡಿದ್ದು ಸತ್ಯ. ನಾಳೆ ಬೆಳಗ್ಗೆನೆ ನಾವು ದಕ್ಷಿಣ ಭಾರತಕ್ಕೆ ಹೊರಡಬೇಕು. ಫೋನಲ್ಲಿ ಹೇಳಿದ ಜಾಗ ಇದೇನಮ್ಮ? ಮೇಡಮ್, ಸುಮಾರು ವರ್ಷಗಳ ಹಿಂದೆ ಮಹಾರಾಜ ಬಲ್ಲಾಳ ದೇವರಾಯ ಈ ಕಾಡಿನಲ್ಲಿ ಅಂಥದ್ದೇನಿದೆ ಅಂತ ತನ್ನ 1000 ಸೈನಿಕರ ಜೊತೆ ನೋಡಕ್ ಹೋದವನು ಈ ಕಾಡಿನಿಂದ ಮತ್ತೆ ಹೊರಗಡೆ ಬರಲೇ ಇಲ್ಲ. ಆಗ ರಾಣಿ ಅಂಬಿಕಾ ದೇವಿ ಈ ವಿಗ್ರಹನ ಪ್ರತಿಷ್ಠಾಪನೆ ಮಾಡಿ ಈ ಗಡಿನ ಯಾರು ದಾಟಬಾರ್ದು ಅಂತ ಅಪ್ಪಣೆ ಮಾಡಿದ್ರು. ಇಲ್ಲಿವರೆಗೂ ಯಾರು ಈ ಗಡಿನ ದಾಟೇ ಇಲ್ಲ. ಯಾಕಂದ್ರೆ ಆ ಕಾಡಲ್ಲಿ ಹಾವಿನ ಹೆಡೆ ಆಕಾರದ ಒಂದು ಬೆಟ್ಟ ಇದೆ. ಅಲ್ಲಿ ಆಂಜನೇಯ ಸ್ವಾಮಿ ಇನ್ನೂ ತಪಸ್ ಮಾಡ್ತಿದಾರೆ ಅನ್ನೋ ಮಾತಿದೆ. ಆಂಜನೇಯ? ಯು ಮೀನ್ ಮಂಕಿ ಘಾಟ್? ನಿಮ್ ತರನೇ ಒಬ್ಬ ಬಂದಿದ್ದ, ನಮ್ಮ ಮಾತ್ ಕೇಳಲಿಲ್ಲ, ಕಾಡೊಳಗಡೆ ಹೋದ. ನಮ್ಮ ಕಣ್ಣು ಮುಂದೆನೆ 4 ಕೋತಿಗಳು ಪರ್ಚಿ ಪರ್ಚಿ ಸಾಯಿಸ್ಬಿಟ್ಟು. ಇಂಡಿಯನ್ ಸೋ ಸೆಂಟಿಮೆಂಟಲ್ ಫೂಲ್ಸ್. I will go inside. ಸರ್, ನಾವಿಲ್ಲಿಂದ ಹೊಟ್ಬಿಡೋಣ ಸರ್. ಅಯ್ಯೋ, ಯಾಕೆ ಭಯ ಪಡ್ತೀರಾ ಅಂಕಲ್? ಕಾಡಲ್ಲಿ ತೋಳಗಳು ಕೂಗ್ತಿರ, ಇನ್ನೇನು ತರಕಾರಿ ಮಾರೋರ ಕೂಗ್ತಾರೆ. ನಾವು ಎಂತೆಂಥ ಫಾರೆಸ್ಟ್ಗಳನ್ನ ನೋಡಿದೀವಿ ಗೊತ್ತಾ? ಜಿಂಬಾಬ್ವೆ, ಅಮೆಜಾನ್, ಅದೆಲ್ಲ ಇನ್ನೂ ಭಯಂಕರವಾಗಿದೆ. ದೊಡ್ಡ ಮೆಣಸಿಕಾಯಿ ತಿಂದ್ರೆ ಏನೂ ಆಗಲ್ಲ, ಸಣ್ಣ ಮೆಣಸಿಕಾಯಿ ತಿನ್ನು. ಯು ಜಸ್ಟ್ ಶಟ್ ಅಪ್. ಲೆಟ್ಸ್ ಕ್ರಾಸ್ ದ ರಿವರ್, ಕಮ್, ಲೆಟ್ಸ್ ಗೋ. ಬೇಡ ಸರ್. ಏನಾದ್ರೂ ಕೇಳಿಸ್ಕೊಂಡ್ ಬಂದ್ಬಿಟ್ರೆ ಕತೆ ಅಷ್ಟೇ. ಪ್ಲೀಸ್ ಕೈಂಡ್ಲಿ ಎಕ್ಸ್ಕ್ಯೂಸ್ ಮೀ, ಐ ವಿಲ್ ನೆವರ್ ಕಮ್ ಟು ಇಂಡಿಯಾ ಅಗೇನ್. ಪ್ಲೀಸ್ ಪ್ಲೀಸ್ ಲೀವ್ ಮೀ, ಪ್ಲೀಸ್ ಲೀವ್ ಮೀ. It was not an ordinary snake. I saw some special power. Please come. Hey! Hey! Stop. Hey! Get ready, wow! Hey! Now we're going to go. Hey! Uncle, naan avantara hedirkolala. Kaadalli enide nodlebeku. Beda ma Chaitra. Neevu archaeological department inda bandirevaru. Sarkarakke enadru sul heli. Adre illinda aache kaad olgade hogbidi madam. Sorry uncle. Sorry sir. Ayyo. Anna. ಹೆಣ್ಮಗ ಒಂದೇ ಹೋಗ್ತಾ ಐತೆ, ಜೊತೆಗೆ ಹೋಗಿ ಬರ್ಲಾ? ಅಯ್ಯೋ ಬೇಡ ನಗ. ಬರ್ತೀನಿ ಇರೋಣ. ಬೇಡ ಬೇಡ ಕಣೋ, ಬೇಡ. ವಾಪಸ್ ಕರ್ಕ ಬರ್ತೀನಿ ಇರೋಣ, ಬರ್ತೀನಿ. ಮೇಡಮ್, ನಾನು ಬಂದೆ.
ಮೇಡಮ್ ಏನದು? ಈ ಕಾಡಲ್ಲಿ ಚಿನ್ನದ ನಾಣ್ಯ, ಅದು ವಿಜಯನಗರದ ಕಾಲದ್ದು. ಹೌದಾ? ಅವುಗಳು ಬಿಟ್ಟು ಹೆದರಿಸಿದ್ವಿ, ಪ್ರಾಣಿಗಳ ತರ ಕೂಗಿ ಎದುರಿಸಿದ್ವಿ, ಆದ್ರೂ ನಮ್ಮ ಪ್ರದೇಶ ಒಳಗಡೆ ನುಗ್ಗಿದ್ದಾರೆ. ಈ ಮೃಗಶಿರ ಅನ್ನೋ ಊರ್ಗೆ ಯಾರು ಹೊರಗಡೆಯಿಂದ ಬರೋ ಹಾಗಿಲ್ಲ, ಬಂದವರು ಜೀವಂತವಾಗಿ ಹೋಗೋ ಹಾಗಿಲ್ಲ. ಸತೋಮಾ ಸದ್ಗಮಯ ತಮಸೋಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಈ ಆಯುಧದಲ್ಲಿ ರಕ್ತ ನೋಡೇ ಇಲ್ವಾ? ಹಾಗಲ್ಲ, ಮತ್ತೆ ನಮ್ಮ ಊರಿನ ಮೇಲೆ ದಾಳಿ ಮಾಡೋಕ್ಕೆ ಯಾರಾದರೂ ಬಂದಿದ್ರಾ? ಹೆದರಿಸ್ದೆ ಹೆದರ್ಲಿಲ್ಲ, ಹೆಣ ಮಾಡಿ ಬಂದಿದ್ದೀನಿ. ಏನದು, ಯಾರೋ ಬಂದಾಗಿದೆ. ಅಪ್ಪಯ್ಯ, ಇವ್ರಿಗೆ ನಮ್ಮ ಊರಿನ ಬಗ್ಗೆ ಎಲ್ಲ ಗೊತ್ತಿದೆ. ಈ ಊರಿನ ಹೆಸರು ಮೃಗಶಿರ, ಇದನ್ನ ಕಾಪಾಡ್ತಾ ಇರೋರು ಪ್ರಹ್ಲಾದ ಶರ್ಮಾ. ಹೌದು, ಅದು ನಾನೇ. ನೀನ್ಯಾರು? ನಾಲ್ಕು ದಿನ ಇದ್ದು ಹೋಗೋ ಈ ದೇಹನ ಅನಂತ ತೀರ್ಥ ಅಂತ ಕರೀತಾರೆ. ಋಷಿಕೇಶದಲ್ಲಿರೋ ಒಂದು ಆಶ್ರಮ ನನ್ನ ನಿವಾಸ. ಮೊನ್ನೆ ರಾಮರ ಅನುಗ್ರಹದಿಂದ ಇದು ನನ್ನ ಕೈಗೆ ಸಿಕ್ತು. ಸುಮಾರು ವರ್ಷಗಳ ಹಿಂದೆ ನಡೆದ ಒಂದು ದಾರುಣ ಘಟನೆಯಲ್ಲಿ ದೇವಸ್ಥಾನವೊಂದು ಈ ಊರಿನಲ್ಲಿ ಮುಚ್ಚಿ ಹೋಗಿದೆ. ಇವತ್ತಿಗೂ ಅದು ಯಾರ ಕೈಗೂ ಸಿಗ್ತಾ ಇಲ್ಲ. ನೀವೆಲ್ಲರೂ ಅದನ್ನೇ ಹುಡುಕ್ತಾ ಇದ್ದೀರಲ್ವಾ? ಹೌದು. ಆ ದೇವಸ್ಥಾನ ಮತ್ತೆ ಸಿಗೋವರೆಗೂ ನೀವೆಲ್ಲರೂ ಅಲ್ಪಾಯುಷಿಗಳು. ಆ ದೇವಸ್ಥಾನ ಸಿಗದೆ ನಿಮಗೆ ಶಾಪ ವಿಮೋಚನೆ ಇಲ್ಲ. ದೇವಸ್ಥಾನ ಎಲ್ಲಿದೆ ಎಂಬುದು ನನ್ನ ಕೈಯಲ್ಲಿರುವ ಈ ತಾಳೆಗರಿಯಲ್ಲಿದೆ. ಅದನ್ನ ನಾನು ಹುಡುಕೊಡ್ತೀನಿ. ಕಾಡಿಗೆ ಬಂದವರ ಆಯಸ್ಸು ವಯಸ್ಸು ಲೆಕ್ಕಿಸದೆ ಕತ್ತರಿಸಿರೋ ಈ ಕೈಗಳು ಇವತ್ತು ಒಬ್ಬರೆದುರಿಗೆ ಕೈ ಜೋಡಿಸ್ತಾ ಇದೆ. ಸ್ವಾಮೀಜಿ, ಮತ್ತೆ ನಮ್ ದೇವಸ್ಥಾನ ಸಿಗುತ್ತಾ? ಇಷ್ಟೊತ್ತು ಅವ್ರು ಹೇಳಿರೋದೆಲ್ಲ ಸತ್ಯ ಆದ್ಮೇಲೆ ಇನ್ ಮುಂದೇನೂ ಅವ್ರು ಹೇಳೋದೆಲ್ಲ ಸತ್ಯ ಆಗಿರುತ್ತೆ. ನಾವೆಲ್ಲರೂ ಇದನ್ನ ನಂಬಲೇಬೇಕು. ಲಕ್ಷ್ಮೀ ಪೂಜೆ ನಡೆಯುತ್ತಿದ್ದ ವೇಳೆಯಲ್ಲಿ ಅಪಚಾರವಾಗಿರೋದ್ರಿಂದ ಲಕ್ಷ್ಮೀ ಮುದ್ರಿಕೆ ಇರೋ ಹುಡುಗನ ಕೈಯಲ್ಲಿ ಈ ಕೆಳಕಂಡ ಶಾಸ್ತ್ರಗಳನ್ನು ಮಾಡಿಸಿದ್ರೆ ರಾಮರ ಅನುಗ್ರಹದಿಂದ ಶಾಪ ವಿಮೋಚನೆ ಆಗಿ ಮತ್ತೆ ಆ ದೇವಸ್ಥಾನ ಸಿಗುತ್ತೆ. ಲಕ್ಷ್ಮೀ ಮುದ್ರಿಕೆನ? ಹಿಂದೆ ದೇವತೆಗಳು ರಾಕ್ಷಸರು ಕ್ಷೀರಸಾಗರವನ್ನು ಕಡೆದಾಗ ಕಾಮಧೇನು ಕಲ್ಪತರು ಅಮೃತ ಜೊತೆಯಲ್ಲಿ ಮಹಾಲಕ್ಷ್ಮಿಯೂ ಜನಿಸಿತ್ತು. ಆಗ ಲಕ್ಷ್ಮಿ ಜನಿಸಿದ ಆ ದಿವ್ಯ ಮುಹೂರ್ತದಲ್ಲಿ ಹುಟ್ಟೋ ಹುಡುಗನಿಗೆ ಲಕ್ಷ್ಮಿ ಕಟಾಕ್ಷ ಅಥವಾ ಲಕ್ಷ್ಮಿ ಮುದ್ರಿಕೆ ಇರುತ್ತೆ. ಅಂತ ಹುಡುಗ ಎಲ್ಲಿದ್ದಾನೋ ಹೇಗಿದ್ದಾನೋ? We'll be right back.
ಯಾರು ಗುರು? ರಕ್ತ ಬರಂಗುಡ್ದಿದೆಯಲ್ಲ ಗುರು ನೀನು. ಭಯ ಹುಟ್ಟಿಸೋ ನೋಟ ಇರೋವನ್ಗೆ ಬಯೋಡೇಟಾ ಹೇಳ್ಕೊಳ್ಳೋ ಅವಶ್ಯಕತೆ ಇರಲ್ಲ ಕಣ. ಆದ್ರೂ ನೀನ್ ಕೇಳ್ತಾ ಇದೀಯಾ? ಹೇಳ್ತೀನಿ. ಆ ದೇವ ರಾಜರ ವಂಶದಲ್ಲಿ ಪ್ರಜ್ವಲಿಸ್ತಾ ಇರುವಂತ ಡೈನಾಮಿಕ್ ಆಗಿ ಆಶೀರ್ವಾದ ಮಾಡಿ ಕಳಿಸಿರೋ ಕರ್ನಾಟಕದ ಏಕೈಕ ಪ್ರಿನ್ಸ್. ಹೊಡಿಯೋದು ಹೊಡೆದೆ, ಯಾಕೆ ಹೊಡೆದೆ ಅಂತ ಹೇಳ್ಬಿಟ್ಟಾನೆ ಹೊಡಿಬೇಕು. ಯಾಕ ಯಾಕೆ ಅಂತ ಕೇಳ್ತೀನಿ. ಗೊತ್ತಾಯ್ತು ಗೊತ್ತಾಯ್ತು. ಇದೇ ತಾನೆ, ತಗೋಗ್ರು ಬರ್ತೀನಿ ನಾನು. ತಾತ ದುಡ್ಡು ಸರಿಯಾಗಿದೆಯಾ ನೋಡ್ಕೊಳ್ಳಿ. ದುಡ್ಡು ಪರ್ಸಲ್ಲಿರುತ್ತಪ್ಪ, ಜೋಬಲ್ಲಿರುತ್ತೆ ದುಡ್ಡು. ಓಹೋ, ಹೆಂಡತಿ ಪರ್ಸಲ್ಲಿ ದುಡ್ಡು ಜೇಬಲ್ಲ? ಈ ವಯಸ್ಸಿನಲ್ಲಿ ಹೆಂಡತಿ ಮುಖ್ಯ ಅಲ್ಲಪ್ಪ, ಕಾಸು ಮುಖ್ಯ. ಸರಿ ಸರಿ ತಗೊಳ್ಳಿ. ಕೆಳಗಡೆ ಒರೆಸ್ಕೊಂಡಿದ್ದಾಯ್ತು, ಈಗ ಮೇಲ್ಗಡೆ ಒರೆಸ್ಕೋಬೇಕು. ಏ ತಟ, ಮೊದ್ಲು ಇದಲ್ವೇನ, ಆಮೇಲೆ ಅಲ್ವೇನ ಅದು ತಿನ್ನ. ಈ ವಯಸ್ಸಲ್ಲೂ ನೀನು ಫುಲ್ ಬ್ಯಾಲೆನ್ಸ್ಡ್ ಸೂಪರ್ ಆಗಿದೀಯಾ ರೀ. ಆಯ್ತಮ್ಮ, ನನ್ನ ಕೈಲಾಗಿದ್ದನ್ನೆಲ್ಲ ರೀಚಾರ್ಜ್ ಮಾಡಿಸ್ತೀನಿ. ಓಕೆ. ಹೌದು ಕಣೆ, ಅದನ್ನ ಐಪಾಡ್. ಮಗಳೇ, ಐ ಪೇಡ್ ಫಾರ್ ಯುವರ್ ಐಪ್ಯಾಡ್. ತಿಂಡಿ ತಿನ್ನು. ಅಪ್ಪ ಅಲ್ಲಿ ಇಡಪ್ಪ. ಜೀವನ ಪೂರ್ತಿ ಇಡ್ತಾನೆ. ನಂಗೊಂದು ಡೌಟ್ ಏನಪ್ಪ ಅಂದ್ರೆ, ಇದು ಮನೇನ ಎಷ್ಟಿಡಿ ಭೂತ ಗೊತ್ತಾಗ್ತಿಲ್ಲ. ಈ ಮನೆಯಲ್ಲಿ ನೆಟ್ವರ್ಕ್ ಇಲ್ದಿರೋ ಟವರ್ಗಳು ಅಂದ್ರೆ ನಾನು ನನ್ನ ಮಗ ಇಬ್ರೇ. ಅಲ್ಲೇ ನಿಂತ್ಕೋ. ಯಾರು ನೀನು? ನಾನು ನಿಮ್ಮಪ್ಪ. ಅದು ಮಾರ್ಕ್ಸ್ ಕಾರ್ಡ್ ಅಲ್ಲಿ, ಇನ್ವಿಟೇಷನ್ ಕಾರ್ಡ್ ಅಲ್ಲಿ. ಮನೇಲಿ ಯಾರು ನೀನು? ಏನಾಗಿದ್ಯೋ ನಿಂಗೆ? ಅಲ್ಲ, ಯಾವತ್ತಾದ್ರೂ ಎರಡು ಪೆಗ್ಗಿಟ್ಟು ಮಗನೆ, ನಿನ್ ಸುಖ ಏನು ದುಃಖ ಏನು ಅಂತ ಕೇಳಿದ್ಯಾ ತಂದೆ? ಮಗನೆ, ಏನಪ್ಪ ನಿನ್ನ ಕಷ್ಟ, ಏನಪ್ಪ ನಿನ್ನ ಸುಖ, ಏನಪ್ಪ ನಿನ್ನ ದುಃಖ? ಈ ತರ ಒಂದ್ ಎರಡು ಡೈಲಾಗ್ ನಿಮ್ಮ ಅಪ್ಪನ ಮುಂದೆ ಹೊಡಿಯೋ, ಅವಾಗೆಲ್ಲ ಸರಿ ಹೋಗುತ್ತೆ. ನೀನ್ ನಮ್ಮನೆ ಬೇಲಿ ಹರದು ತಪ್ಪುತ್ತೆ. ಇದೆಲ್ಲ ತುಂಬಾ ಹರಿ ಓಂ. ಸ್ವಲ್ಪ ಪ್ರಜ್ವಲ್ ಇದ್ರೆ ಕೊಡ್ತೀರಾ? ಸದ್ಯಕ್ಕೆ ಅವರ ಎಲ್ಲಾ ಬಾಗಿಲುಗಳು ಮುಚ್ಚಿಕೊಂಡಿವೆ. ನಿಮಗೆ ತುಂಬಾ ಅರ್ಜೆಂಟ್ ಇದ್ರೆ ಮನೆಯ ಹಿತ್ತಲಲ್ಲಿ ಸಂಡಾಸಿದೆ, ಸದ್ಯಕ್ಕೆ ನಮ್ಮ ಪ್ರಾಣ ತಿನ್ನಬೇಡಿ, ಒಳ್ಳೇದಾಗಲಿ. ಅಯ್ಯ, ಈ ಫೋನು, ಈ ಟವರ್, ಈ ನೆಟ್ವರ್ಕ್. ಈಗ ಹಿರಿಯರ ಗೀಗಿ ಪದ ಸಮುದಾಯ ಗೀತೆ ಸಂಗೀತ ಪಾಠ. ಸೋಡಾ ಶರ್ಬತ್. ಊಟ ಮಾಡೋ ದಯವಿಟ್ಟು ಫೋನು ಬಿಸಾಕ್ಬಿಟ್ಟು, ಮೆಸೇಜು ಒತ್ತೊತ್ತಿ ಮುರಿದೋದೋ ಹೆಬ್ಬೆಟ್ಟು, ದೊಡ್ಡೋರು ಹೇಳೋದನ್ನ ಕೇಳೋದು ಬಿಟ್ಬಿಟ್ಟು, ಲ್ಯಾಪ್ಟಾಪು ಎತ್ಕೊಂಡು ಹೋಯ್ತಾರ ಟಾಯ್ಲೆಟ್ಟು. ಹಿರಿಯರು ಮಾಡೋದನ್ನ ನೀವೇನ್ ಮಾಡೀರಿ ತಿರ್ಗಾ? ಹಿರಿಯರು ಮಾಡೋದನ್ನ ನೀವೇನ್ ಮಾಡೀರಿ ತಿರ್ಗಾ? ಇಂಟರ್ನೆಟ್ ನೋಡ್ಬಿಟ್ಟು ಬೆಟ್ಟ ಎತ್ತಿದ್ದು ಸಾಕು ಊಟ ಮಾಡ್ರೋ. ನಮ್ಮ ಕಾಲದಲ್ಲಿ ದಿನವೂ ಬೇಗ ಮಲಗಿ ಬೇಗ ಎದ್ದು ಸ್ಕೂಲಿಗೆ ಹೋಗಿ ಸಂಜೆ ಮನೆಗೆ ಬರ್ತಿದ್ದು. ನಮ್ಮ ಮನೆಯ ಹುಡುಗ ಇಂದು ಫ್ರೆಂಡ್ಸ್ ಜೊತೆಗೆ ಜ್ಯೂಸು ಕುಡಿದು ವಾಸನೆ ಹೋದ ಮೇಲೆ ಮನೆಗೆ ಬರೋದು. ಯಾವ್ದು ಮಗನ ಪೆಸ್ಸಲ್ ಕ್ಲಾಸು, ನಾವು ನೋಡ್ದೆ ಇರುವ ಕ್ಲಾಸು, ನಾವು ಹಳೆ ದೇವದಾಸು, ನಮ್ಮ ಮುಂದೆ ಬ್ಯಾಡ ಪೋಸು. ಅಜ್ಜಂದ್ರು ಅಪ್ಪನ್ನ, ಅಪ್ಪಂದ್ರು ಮಕ್ಕಳನ್ನ ರುಬೋದೆ ವೇದಾಂತವೋ. ಕಿರಿಯರ ತಾಕತ್ತು ಹೇಳಬಾರ್ದು ಹಗಲ ಹೊತ್ತು,
ಕಿರಿಯರ ತಾಕತ್ತು ಸೂರ್ಯ ಚಂದ್ರಂಗೆ ಸುಸ್ತು ರಾತ್ರಲ್ಲ ಎದ್ಬಿಟ್ಟು ಮಲಗಷ್ಟ್ರಲ್ಲಿ ಬೆಳಗಾಗೋಯ್ತು ಊಟ ಮಾಡ್ರಲೇ ಊಟ ಅಂದ್ರೆ ಕೇವಲ ಅನ್ನ ಸಾರು ಪಲ್ಯ ಅಲ್ಲ ಸ್ವಾಮಿ ಜ್ಞಾನದ ಹಸಿವು ಅಂತ ಅಂದ ಕಳಿ ಅನುಭವಾನೆ ಇರದ ಜ್ಞಾನಿ ತೂತೆ ಇರದ ಸಿಡಿಯಂತೆ ಸಾಂಗು ಮುಗಿಯುವ ಮೊದಲೇ ಎದ್ದು ನಿಂತ ಕಳಿ ಬೆರಳ ತುದಿಯಲ್ಲಿಲ್ಲ ಬದುಕು ಹೊರಗೆ ಏನು ಐತೆ ಹುಡುಕು ಟಚ್ಚು ಸ್ಕ್ರೀನು ಬೆಳಕು ಸಾಕು ಎದೆಗೆ ಬ್ಯಾರೆ ಕ್ಯಾಂಡ್ಲು ಬೇಕು ಫೇಸ್ಬುಕ್ಕು ಟ್ವಿಟ್ಟರು ವಾಟ್ಸಪ್ಪು ಯೂಟ್ಯೂಬ್ ಕೀಪ್ಯಾಡ್ ಕಿತ್ತು ಅದವೋ ಏನೇನೋ ಕಂಡು ಹಿಡಿದು ಹೋದಷ್ಟಿವು ಜಾಬ್ಸೆ ಸತ್ತು ಏನೇನೋ ಕಂಡು ಹಿಡಿದು ಹೋದಷ್ಟಿವು ಜಾಬ್ಸೆ ಸತ್ತು ಡಿಜಿಟಲ್ಲು ಒಬ್ಬಟ್ಟು ತಿಂದು ಕಕ್ಕಿದ್ದು ಸಾಕು ಊಟ ಮಾಡ್ರೋ ಊಟ ಮಾಡ್ರೋ ನನ್ನ ಮಕ್ಕಳ ಫೋನು ಬಿಸಾಕ್ಬಿಟ್ಟು ಮೆಸೇಜು ಒತ್ ಒತ್ತಿ ಮುರಿದೋದು ಹೆಬ್ಬೆಟ್ಟು ಕೊಡಿ ಒಂದು ಶರಬತ್ತು ಮಗನೇ ಅಯ್ಯೋ ನನ್ನ ಮಗನೇ ಅಯ್ಯೋ ತಂದ ನಮ್ಮ ಅಪ್ಪ ದೊಡ್ಡ ತಗೋ ಕೊಟ್ಟು ಹೊಸ ಸಾರೋ ಅಪ್ಪಂದಿರು ಮಕ್ಕಳನ್ನ ಕಾಲೇಜ್ಗೆ ಕಾರಲ್ಲಿ ಕಳಿಸ್ತಾರೆ ಬೈಕಲ್ಲಿ ಕಳಿಸ್ತಾರೆ ಕನಿಷ್ಠ ಪಕ್ಷ ಬಸ್ಸಲ್ಲಾದರೂ ಕಳಿಸ್ತಾರೆ ನೀನು ಆಟೋಲ್ ಕಳಿಸ್ತಿಲ್ಲಪ್ಪ ಅದು ಈ ಕಾಕಿ ಡ್ರೆಸ್ ಕೊಟ್ಬಿಟ್ಟು ಮಗನೇ ಈಗಿನ ಕಾಲದಲ್ಲಿ ಮಕ್ಕಳು ನೀನೇ ಬೂಟ್ ಕೊಡಿಸ್ತೀಯಾ ನಾನು ಚಪ್ಪಲಿ ತಗೊಳ್ಳ ಅಂತ ಕೇಳೋಷ್ಟು ಫಾಸ್ಟ್ ಅದಕ್ಕೆ ನಮ್ಮಪ್ಪನ ಆಟೋನ ಫುಲ್ ವಾಶ್ ಮಾಡಿ ಹೊಸದು ಮಾಡಿ ನಿನಗೇಂತ ಕೊಡ್ತಾ ಇದ್ದೀನಿ ನಿನಗೂ ಪಾಕೆಟ್ ಮನಿ ಆಗುತ್ತೆ ನನಗೂ ಪಾಕೆಟ್ ತುಂಬ ಮನಿ ಬರುತ್ತೆ ಅಪ್ಪ ತಗ 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 ಈ ಆಟೋ ನಿನ್ನಂಥವ್ರಿಗೆ ನನ್ನಂತ ಸ್ಟಾರ್ಗಳಿಗಲ್ಲ ಈ ಸ್ಟಾರು ಪಾನ್ ಪರಾಗು ಎಲ್ಲ ಬ್ಯಾನ್ ಆಗಿ ಬಹಳ ದಿವಸ ಆಯ್ತು ಕಣ ಈ ಆಟೋ ಅನ್ನೋದು ಅನಾಥರ ಆಸ್ತಿ ಬಡವರ ಮನೆ ಮುಂದೆ ನಿಲ್ಲೋ ನನ್ನ ಆಟೋ ಚಕ್ರ ಅಶೋಕ ಚಕ್ರಕ್ಕೆ ಸಮ ಉಚಿತ ಸೇವೆ ಅನ್ನೋದನ್ನ ಕಂಡಿಡಿದವ್ರೆ ಆಟೋದವರು BMW ಇಟ್ಕೊಂಡವ್ರನ್ನ ರಾಜ ಅನ್ನೋದಿಲ್ವೋ ಆಟೋ ಇಟ್ಕೊಂಡವ್ರನ್ನ ಆಟೋ ರಾಜ ಅನ್ನೋದು ಅಯ್ಯಪ್ಪ ಭೂಮಿ ಭಾರ ಅಂತಾರೆ ಇಲ್ಲ 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 ಈ ಹಣನೇ ಭಾರ ನನ್ನ ಕಣ್ಣಲ್ಲಿ ನೀರು ನೀರು ಬೆರೆಸ್ಕೊಂಡು ಎಣ್ಣೆ ಹೊಡೆದಿದ್ದು ನೆನಪೇ ಇಲ್ವಲ್ಲ ನನಗೆ ಆ ಅಯ್ಯಪ್ಪ ಏಯ್ ಯಾಕ ಆಯ ಸುಮ್ಮನೆ ಇರೋ ಬದುಕಿದಾಗ ಅಪ್ಪ ಅಮ್ಮ ಆಟ ಆಡ್ತಿರ ಸತ್ಮೇಲೆ ಮಕ್ಕಳನ್ನ ಆಟ ಆಡಿಸ್ತೀರ ಅವನು ಸುಡೋಕ್ಕೆ ನಂತವಲ್ಲೇ ಏನಿಲ್ಲ ನೋಡು ಐ ಡೋಂಟ್ ಹ್ಯಾವ್ ಎನಿಥಿಂಗ್ ಐಸೆ ನೋಡು ಆ ಎಮರ್ಜೆನ್ಸಿ ಎಕ್ಸಿಟ್ ತಾಳಿ ಭಾಗ್ಯ ಸ್ವಲ್ಪ ಪಕ್ಕ ಕೊಡ್ಕೊಂಡಿದ್ರೆ ಇವನ್ ಪಕ್ಕ ನಿನ್ನ ಮಲಗಿಸ್ಬೇಕಾಯ್ತು ಯಾಕೆ ಹಿಂಗಾಡ್ತೀಯ ಹಂಗ ಹೋಗಿ ಬರ್ತೀನಿ ಗಾಡಿ ಹಿಡ್ಕೋ ಬಡ್ಡಿ ಟೈಮ್ ಟೈಮ್ ಬಂದ್ಬಿಡ್ಬೇಕು ಸರಿ ಆಯ್ತು ಬರ್ತೀನಿ ಸರಿ ಸರಿ ಉಂಗ್ರಕ್ಕೆ 2,000 ಕೊಟ್ಟವನಿಂದ ಇದಕ್ಕೆ 2,00,000 ಕೊಡಲ್ವಾ ತೊಳಿ ಸರ್ ಏನಕ್ಕೆ 2,00,000 ಕೊಡಿ 2,00,000 ಉಮಾ ಗೋಲ್ಡ್ಗ ನಮ್ಮಮ್ಮ ಗೊತ್ತಾ ಯಾರ ನಿಮ್ಮಮ್ಮ ನಮ್ಮಮ್ಮ ಉಮಾ ಅವಳದೇ ಗೋಲ್ಡ್ ಉಮಾ ಗೋಲ್ಡ್ ಕರೆಕ್ಟ್ ಆಗಿ ಹೇಳಿದೀರಾ ನಾನು ಹೇಳಿದ್ದು ರೋಲ್ಡ್ ಗೋಲ್ಡ್ ಅಂತ ಬೆಳಗ್ಗೆ ಹಾಕೊಂಡಿದ್ದೀರಾ ಅವಲ್ಲ ಉಮಾ ಗೋಲ್ಡ್ ಅಂದ್ರೆ ಈಗ ರೋಲ್ಡ್ ಗೋಲ್ಡ್ ಅಂತ ಇದ್ದೀರಾ ಕಾಸು ಕೊಡ್ರಿ ಬೇಕಲ್ವಾ ಹಾ ಗೋಲ್ಡ್ ಕೊಟ್ಟಿಲ್ವ ಕಾಸು ಕೊಡ್ತೀನಿ ಬಾ ಪುಸ್ಕಟ್ರೆ ಕೇಳ್ತೀನಿ ಬಾ ಕಾಸು ಕೊಡ್ತೀನಿ ಬಾ ಯು ಯಾರ್ ಇಟ್ಕೊಂಡಿರೋ ಏನು ಶಿಸ್ತರ ಹೇಳ್ತೀನಿ ಪುತ್ರಿಗೆ ಹಾಕಿದ್ರು 1,00,000 ಕೊಡ್ತಾರಮ್ಮ ಅತ್ತೀನಿ ಚೆನ್ನಾಗಿ ಆದ್ಮೇಲೆ ಫೋನ್ ಮಾಡು ಓಕೆನಾ ಹೋಗಲ್ಲೇ ಹೋಗೋ ಬಂಗಾರದ ಬೆಲೆ ಕಡಿಮೆ ಆಯ್ತಲ್ಲ ಅದಕ್ಕೆ ಅದಕ್ಕೆ ನೆಕ್ಲೆಸ್ ತಗೊಂಡ್ರ ನೆಕ್ಕಕ್ಕೆ ಲೇಸು ಕುರ್ಕುರೆಗೆ ಕಾಸಿಲ್ಲ ನೆಕ್ಲೆಸ್ ಬೇರೆ ಆಫೀಸರ್ ಸೈಸ್ ಕುಡಿಯೋ ಥರ ಅವನೇ ಕಷ್ಟ ಹೇಳ್ಕೊಂಡ್ರೆ ವರ್ಕೌಟ್ ಆಗ್ಬೋದಾ ಸರ್ ನಿಮ್ಮನ್ನ ಸರ್ ಒಂದು ಪಾಲಿಸಿ ಮಾಡಿಸಿ ಸರ್ ಶೂಸೇ ಹಾಕಿಲ್ಲ ಎಲ್ಲಿ ಪಾಲಿಸಿ ಮಾಡಿಸ್ಲಿ ಹಾಗಲ್ಲ ಸರ್ ಒಂದು ಇನ್ಶೂರೆನ್ಸ್ ಪಾಲಿಸಿ ಮಾಡಿಸಿ ಸರ್ ಅದಕ್ಕೆ ಸುಬಾಡ್ವಾ ನೋಡಿ ಸರ್ ಈಗ ಬದುಕಿರ್ಬೇಕಾದ್ರೆ ಸಹಾಯ ಮಾಡೋರು ಸ್ನೇಹಿತರು ಸತ್ ಮೇಲೆ ಸಹಾಯ ಮಾಡೋರು ನಮ್ ಇನ್ಶೂರೆನ್ಸ್ ಏಜೆಂಟ್ಸ್ ಸರ್ ಅಂದ್ರೆ ನೀವು ಪುರಿ ಹಾಕೋರ ಹೊಗೆ ಹಾಕೋರ ಸರ್
ಈಗ ನಮ್ ಕಸ್ಟಮರ್ ಮನೇಲಿ ಸತ್ತರೆ ಬದುಕಿರೋರ್ಗೆ ನಾವು ದುಡ್ಡು ಕೊಡ್ತೀವಿ. ದುಡ್ಡು ಕೊಡ್ತೀರ? ಹೌದು. ಎಷ್ಟು? ಏನೊಂದು 20-30 ಲಕ್ಷ ಕೊಡ್ಬೋದು. 30 ಲಕ್ಷ? ಶಿವಾಜಿ, ಇನ್ನೊಂದು ಸ್ಟೈಲೇ ಬರ್ರಮ್ಮ. ವೈಫೈ ನಾನ್ ತಿನ್ನೋ ತೂತೊಡೆ ಸೆಂಟ್ರಲ್ಲಿ ನಿಮ್ ಹೆಸರು ಹಾಕ್ಸ್ಕೊಂಡ್ ತಿಂತೀನಿ. ಮೊದ್ಲು ಒಂದ್ ಪಾಲಿಶ್ ಮಾಡಿಸಿ ಸರ್. ಮಾಡ್ಸೋಣ ಸರ್. ಅದಕ್ಕೇನಂತೆ? ಒಂದ್ ಪಾಲಿಶ್ ಮಾಡಿ ಅಷ್ಟ. ಯಾರ ಹೆಸರು ಮಾಡಿಸ್ಬೇಕು ಸರ್? ಅದು ನಮ್ಮ ಫಾದರ್ ಹೆಸರಲ್ಲಿ. ಫಾದರ? ಸರಿ ಸರ್. ಏನ್ ಮಾಡ್ತಾರೆ ಸರ್ ಅವರು? ಅವರು ಬಾರಿ ದೇವರಂಜ ಮನ್ಸರು ಸರ್. ಏನು ಮಾಡಲ್ಲ. ಏನು ಮಾಡಲ್ವಾ? ಏನು ಮಾಡಲ್ಲ. ರಿಟೈರ್ಡ್ ಆಗ್ಯಾರೆ ಅಂತ ಹೇಳ್ತಾ ಇದ್ದೀರಾ? ರಿಟೈರ್ಡ್. ಎಷ್ಟು ವರ್ಷ ಆಯ್ತು ಸರ್? ಅದು 1-2-3 ಡೇಸ್. 3 ಡೇಸ್ ಸರ್. ಖಂಡಿತ ದುಡ್ಡು ಕೊಡ್ತೀರಲ್ವಾ? ಖಂಡಿತ ಕೊಡ್ತೀನಿ. ಅಷ್ಟೇ ಬೇಕಾದ್ರೆ ನಿಮ್ಗೆ ಇದು ಯಾವ ಹೆಣದ ಮೇಲೆ ಹಾಕಿದ್ರು? ವಾಸನೆ ಹೊಡಿತಾ ಇದ್ದಲ್ಲಪ್ಪ ಸರ್. ಇದೆಲ್ಲ ಯಾಕೆ ಸರ್? ಏ, ನಮ್ಮ ಅಪ್ಪಂಗೆ. ಅಪ್ಪಂಗ? ಅಪ್ಪಂಗೆ. ಓಕೆ ಸರ್. ಈ ತುದಿಲಿ ಅವ್ರದ್ದೊಂದು ಸಿಗ್ನೇಚರ್ ಬೇಕು ಸರ್. ಅವರು ಸಿಕ್ಕಾಪಟ್ಟೆ ಓದ್ಬಿಟ್ಟವ್ರೆ. ಎಬ್ಬೆಟ್ಟು. ಓಕೆನಾ? ಓಕೆ ಸರ್. ಕೊಡಿ ಸರ್ ಕೈ. ಬನ್ನಿ ಸರ್, ಬನ್ನಿ ಸರ್, ಬನ್ನಿ ಬನ್ನಿ ಬನ್ನಿ. ಇವ್ರು ನಿಮ್ ತಂದೆ? ಯಾ ಡ್ಯಾಡಿ. ತರಕಾರಿ ಗಾಡಿ ಮೇಲೆ ಯಾಕೆ ಮಲಗಿದ್ದಾರೆ? ಅದು ನಮ್ದೊಂಥರ ರಾಯಲ್ ಚಾಲೆಂಜ್ ಬೆಂಗಳೂರು ಇದ್ದ ಹಿಂಗೆ, ಅದಕ್ಕೆ ಇದ್ರ ಮೇಲೆ ಮಲಗಿದ್ದಾರೆ. ಡ್ಯಾಡಿ, ಜೀವನೇ ಬಿಟ್ಟಿದ್ಯಾ ನಿನ್ನ ಎಡ್ಬೆಟ್ಟಂತೆ ಕೊಟ್ಬಿಡಿ ಡ್ಯಾಡಿ ಅವ್ರಿಗೆ. ಹೆಂಗೆ ಯೋಗ? ಅಮ್ಮಂಗೆ ತಾಳಿ, ಅಪ್ಪಂಗೆ ಆರ. ಅಪ್ಪ ನಿನ್ನ ಎಡ್ಬಿಟ್ಟು ಒಂದು ನಿಮಿಷ ಕೊಡಿಲ್ಲ. ಸರ್ ಈಗ ಚೆಕ್ ಕೊಡ್ತೀರಾ ಕ್ಯಾಶ್ ಕೊಡ್ತೀರಾ? ಸಾರಿ. ಯಾಕೆ? ರಿಟೈರ್ ಆದವ್ರಿಗೂ ಪಾಲಿಸಿ ಮಾಡಿಸ್ಬೋದು. ಎಕ್ಸ್ಪೈರ್ ಆದವ್ರಿಗಲ್ಲ. ಓ, ಅಂದ್ರೆ ಒಂದ್ಸರಿ ಹೊಗೆ ಹಾಕ್ಸ್ಕೊಂಡ್ರು ಮತ್ತೆ ಹೊಗೆ ಹಾಕ್ಸ್ಕೊಳಲ್ಲ. ಅಯ್ಯಪ್ಪ ಸಾರಿ ಮಮ್ಮಿ, ನಿನಗೆ ಫುಲ್ ಮೀಲ್ಸ್ ಕೊಡಿಸ್ಬೇಕು ಅಂತಿದ್ದೆ. ಗಂಡ ಸತ್ ಮೇಲೆ ಹೆಂಡತಿ ತಾಳಿ ಬೆಲೆ ಇಲ್ಲ ಸರ್. ನಿಮ್ಮ ಹೆಸರು ತೂತೊಡ ಮೇಲೆ ಕ್ಯಾನ್ಸಲ್. ಅಂದ್ರೆ ನಿಮ್ ತಾಯಿ ಊಟ ಮಾಡಿಲ್ವಾ ಸರ್? ಹೊಟ್ಟೆ ನೋಡಿ ಸರ್, ಬೆನ್ನಕ್ಕೆ ಕಚ್ಕೊಂಡಿದೆ. ತೋರ್ಸ್ಲ. ಕಾಸು ಕೊಡ್ತವನೆ. ಅಯ್ಯೋ, ಗಾಡಿಯಿಂದ ಆಟೋ ಬರುತ್ತಾ ಸರ್? ನಮ್ಮ ಅಪ್ಪ ಸಾಲ ಸಾಕು. ಹಾರ್ಕೊಂಬಂದು ಹಾರ ಹಾಕಿರೋ ಪುಣ್ಯಾತ್ಮ ಯಾರಯ್ಯ ನೀನು? ನಮ್ ಡ್ಯಾಡಿ ಮಂಜುನಾಥ. ಎದ್ದೇಳು ಮಂಜುನಾಥ. ಅವರೆಲ್ಲ ಎದ್ದೇಳ್ತಾರೆ. ಎರಡನೇ ಸಲ ಹೇಳ್ತಾ ಇದೀನಿ, ಇದ್ರಲ್ಲಿ ಏನು ಸ್ಪೆಷಾಲಿಟಿ ಇಲ್ಲ. ಎದ್ದೇಳು ಮಂಜುನಾಥ. ಅವ್ರು ಎದ್ದೇಳಲ್ಲ, ಯಾರಿಗೂ ಸಿಗಲ್ಲ. ಹಂಗ ಹೋಗ್ಬಿಟ್ಟು ಅವ್ರ ಮೇಲಕ್ಕೆ. ಹೌದಾ? ನಿಮ್ ಗಾಡಿ. ಏ ಗಾಡಿ. ಏ ನಿಮ್ ಡ್ಯಾಡಿ. ಕಾಲು ಬೀಳ್ತೀನಿ, ಗಾಡಿ ಕೊಡೋ. ಸಣ್ಣ ಇದ್ರು ತುಂಬಾ ತೂಕದ ವ್ಯಕ್ತಿ ಅವನ್ ತರಲ್ಲ ಅನ್ಸುತ್ತೆ. ಗರ್ಲ್ಸ್ ಎಸ್ ಡಿಯರ್, ಬನ್ನಿ ಇಲ್ಲಿ ಬನ್ನಿ. ನೋಡಿ, ನಾವು ಹೋಗೋ ದಾರಿಗೆ ಹೆಣ ಅಡ್ಡ ಬಂದ್ರೆ ಒಳ್ಳೇದಾಗುತ್ತೆ ಅಂತಾರೆ. ಪಾಪ ಹೆಣ ತನ್ನ ಪಾಠಕ್ಕೆ ತಾನು ಹೋಗ್ತಾ ಇತ್ತು, ನಾವು ಅಡ್ಡ ಬಂದ್ಬಿಟ್ವಿ. ಇದಕ್ಕೇನಾದ್ರೂ ಒಳ್ಳೇದು ಮಾಡ್ಬೇಕಲ್ವಾ? ನೀವೊಂದು ಕೆಲಸ ಮಾಡಿ, ಯಾವನಾದ್ರೂ ಮೀಟರ್ ಇಲ್ದಿರೋ ಆಟೋ ಅಲ್ಲಿ ಥಿಯೇಟರ್ ಹತ್ರ ಹೋಗಿರಿ. ಐ ವಿಲ್ ಸೀ ಯು ದೇರ್. ಓವರ್ ಎಲ್ಲ ಟಾಟಾ. ಇನ್ನು ನಿಮ್ಮ ಡ್ಯಾಡಿ ನೀವು ಕರ್ಕೊಂತೀರಾ? ನಾ ಹೊರಡ್ತೀನಿ. ಹೆಣ ಅವ್ರಿಗೆ 4 ಜನ ಬೇಕಾಗುತ್ತೆ ಅಂತ ಗೊತ್ತಿಲ್ವೇನ್ರಿ? ನಂಗೊಂದು ಸ್ವಲ್ಪ ಕೆಲಸ ಇದೆ. ರೇ, ನೀವು ಹೀಗೆ ಅಂತ ಗೊತ್ತಿದ್ರೆ ಹುಡುಗಿರನ್ನ ಇಲ್ಲೇ ಇರಿಸ್ಕೋತಾ ಇದ್ದೆ. ಈಗೇನು ಕರ್ಸಲ? ನಡೀರಿ ನಡೀರಿ, ಮತ್ತೆ ಹಚ್ಚಿ ಗಾಡಿಗೆ. ನೀನೇ ಹೋದ್ಮೇಲೆ ಹೊರದೋಗಿರೋ ಪಂಚೆ ಯಾಕೆ? ನಡೀರಿ ಸರ್. ಸರ್ ಇದಾದ್ರೂ ಬೇಕಾ? ಬೇಡ ಬೇಡ, ವಾಸನೆ ಬಂದಿದೆ ಬಿಸಾಕೆ. ಮಳೆ ಬರೋ ಥರ ಇದೆ, ಬೇಗ ಬನ್ನಿ. ವೆಲ್ಕಮ್ ವೆಲ್ಕಮ್ ವೆಲ್ಕಮ್. ಸರ್ಕಾರಿ ಶುಲ್ಕ 500 ರೂಪಾಯಿ, ಸಾರಾಯಿ ಶುಲ್ಕ 1,000 ರೂಪಾಯಿ. ಹೌದಾ? ಸರಿ. ಸೆನ್ಕೆ ಟ್ಯಾಕ್ಸ್ 50, ಪಿಕಾಸಿ ಟ್ಯಾಕ್ಸ್ 500. ಟ್ಯಾಕ್ಸ್? 4-5 ಕಿಲೋಮೀಟರ್ ಮೇಲೋಗೋ ಏರೋಪ್ಲೇನ್ಗೆ ಟ್ಯಾಕ್ಸ್ ಕಟ್ತೀರಾ? 1,600 ಕಿಲೋಮೀಟರ್ ಮೇಲೆ ಕಳಿಸೋ ನಮ್ಗೆ ಟ್ಯಾಕ್ಸ್ ಇಲ್ವಾ? ನನ್ನತ್ತ ದುಡ್ಡಿಲ್ಲ. ತಗೊಳ್ಳಿ. ಅಗ್ಯಾಕ್ 1,000, ಮುಚ್ಚಕ್ 3,000. ಉಗ್ಯಾಕ್ ಎಷ್ಟು? ಹಾ.
ಕಾಫಿ ಟೀಗೆ? ಕಾಫಿ ಟೀಗ ಸಾಕ? ಸದ್ಯಕ್ಕೆ ಸಾಕು, ಆದ್ರೆ ಬೇರೆ ಖರ್ಚುಗಳಿಗೆ ಇದಾಗುತ್ತಾ? ಹಾ, ಫಾಸ್ಟ್ ಟ್ರ್ಯಾಕ್ ಆಗುತ್ತೆ. ಎಲ್ಲ ಬಿಚ್ಚಿಸ್ಕೊಬಿಟ್ಟ. ಇಲ್ಲಿ ಮಲಗ್ಸಿರಿ, ಗುಂಡಿ ತೊಡಮೆ ಕರಿತೀನಿ. ಶಿವಾಜಿ ನೋಡಿ, ಅಳ್ಬೇಡಿ ಪ್ಲೀಸ್. ನೀವೇ ಹತ್ರ ನಿಮ್ ತಾಯಿಗೆ ಯಾರು ಸಮಾಧಾನ ಮಾಡ್ತಾರೆ? ಗುಂಡಿ ಹೊಡೆದಾಯ್ತು, ಬಾಡಿ ತಗೊಂಡ್ ಬನ್ನಿ. ಕಾಸ್ ಕೊಡ್ದೇನೆ ಬಾಡಿ ತಂದಿದ್ಯಾ? ಬಾಡಿ ಅಲ್ವಾ ಡ್ಯಾಡಿ. ಅದಂಗೆ ಇರ್ಲಿ ಸ್ವಾಮಿ, ಮೊದ್ಲು ಹಾಸ್ಪಿಟಲ್ಗೆ ಚಾರ್ಜು, ಬೆಡ್ಗೆ ಚಾರ್ಜು, ಡಾಕ್ಟರ್ಗೆ ಚಾರ್ಜು, ನರ್ಸ್ಗಳಿಗೆ ಚಾರ್ಜು, ಜೊತೆಗೆ ಆಗ ಆಗ ವೀಕತ್ ಇದ್ರಲ್ಲ ಅದೆಲ್ಲ ಸೆಟ್ಲಿಗೆ ಆಗ್ಬಿಡ್ಬೇಕು. ಅಲ್ಲಿವರೆಗೂ ನಿಮ್ದು ಡ್ಯಾಡಿನ ಸೇಫ್ ಆಗಿ ಹಾಸ್ಪಿಟಲ್ಗೆ ಮಡಗಿರ್ತೀವಿ. ಬೆಂಗಳೂರಲ್ಲಿ ಬದುಕೋದ್ ಮಾತ್ರ ಕಾಸ್ಟ್ಲಿ ಅಲ್ಲ, ಸಾಯದ್ ಅದಕ್ಕಿಂತಲೂ ಕಾಸ್ಟ್ಲಿ. ಸತ್ ಮೂರ್ ದಿನ ಆಯ್ತು ಮಣ್ಣು ಮಾಡಕ್ ಬಿಡ್ರು. ಕೊಲ್ಲೂರಲ್ಲಿ ನಮ್ಮ ಅಪ್ಪ ಸೈಟ್ ಇದೆ ಕಣ, ಮಾರ್ಬಿಟ್ಟು ತಂದು ಕೊಡ್ತೀನಿ ಬಿಟ್ಬಿಡ್ರು. ಸ್ವಾಮಿ, ಅಲ್ಲಿವರೆಗೂ ನಿಮ್ದು ಡ್ಯಾಡಿನ ತಂಡ ತಂಡ ಎ ಸಿ ರೂಮ್ನಾಗ ಮಡಗಿರ್ತೀವಿ. ನೋಡಿ ಏನ್ ಜನರು, ನಾವು ಯೂರಪ್ಪನ್ ಸೈಟ್ ಸೇಲ್ ಮಾಡಿ ಬರೋ ತನಕ ನೀವ್ ಬೇಕಾದ್ರೆ ನನ್ನ ಆಟೋನ. ಅಯ್ಯೋ ಸಾರ್, ಎತ್ಕೊಂಡು ನಡೀರಿ ನಿಮ್ಮೂರ್ಗೆ, ನಂಜೀಪಲ್ಲೇ ಹೋಗೋಣ. ಅಲ್ಲಿ ತನಕ ನಿಮ್ ತಾಯಿನ, ನನ್ನ ಫ್ರೆಂಡ್ ಒಂದು ಪಿ ಜಿ ಇದೆ ಅಲ್ಲೇ ಬಿಟ್ಟೋಗೋಣ, ಏನಂತೀರಾ? ಓಕೆನಾ? ತುಂಬಾ ಕೆಲಸ ಇದೆ, ನಾ ಇನ್ನು ಹೊರಡ್ತೀನಿ. ಸರ್, ನಮ್ಮ ಅಪ್ಪಂಗೆ ಬಂದಿಸ್ತಿತ್ತು, ನಮ್ಮ ಅಮ್ಮಂಗೆ ಬರಬಾರ್ದು ಸರ್. ಅವ್ನು ಸೈಟ್ ಮಾರಿದ ದುಡ್ಡೆಲ್ಲ ನಮ್ಮ ಅಮ್ಮಂಗೆ ಒಂದು ಪಾಲಿಶ್ ಮಾಡಿಸ್ಬಿಡಿ ಸರ್, ಅಷ್ಟೇ ಸಾಕು. ನೋಡ್ರಿ ಪಾಪ ತುಂಬ ನೊಂದ್ಕೊಂಬಿಟ್ಟಿದ್ದಾರೆ, ಇದು ಕೆಲಸ ಅಲ್ವೇನ್ರಿ? ಬನ್ನಿ ಹೋಗೋಣ ದಯವಿಟ್ಟು ಸರ್. ಸರಿ ಆಯ್ತು. ಇವ್ರಿಗೆ ಯಾರೇ ಅಪರಿಚಿತರು ಬಂದ್ರು ನಾವು ಅವ್ರನ್ನ ಕೊಚ್ಚಾಕ್ತಿದ್ವಿ. ಇವ್ರನ್ನ ನೋಡಿದ್ರೆ ಒಂದ್ಸಾರಿ ನಿಮ್ಮನ್ನ ಕೇಳಬೇಕು ಅಂತ ಅನಿಸ್ತಾ ಇದೆ, ಏನ್ ಮಾಡೋಣ ಅಂತ ನೀವೇ ಹೇಳಿ. ಸತ್ತ ನಾಯಿನ್ ತಿಂದು ಬಂದಿದ್ದಾನೆ ಕುಡುಕ ಚಚ. ಲಕ್ಷ್ಮೀ ಮುತ್ರಿಕೆ, ಶ್ರೀರಾಮಚಂದ್ರ, ನಿಮ್ಮ ಊರಿನ ಅದೃಷ್ಟ ಚೆನ್ನಾಗಿದೆ. ಕಾಲ ಕೂಡ್ ಬಂದಾಗ ಕಡಲಾಳದಲ್ಲಿರೋ ಮುತ್ತು ಕೂಡ ಮೊಣಕಾಲ ಹತ್ರ ಸಿಗತ್ತಂತೆ. ಅದೇ ತರ ಬೆಳಗ್ಗೆ ನಾ ಹೇಳ್ತಾ ಇದ್ನಲ್ಲ, ಲಕ್ಷ್ಮೀ ಮುದ್ರಿಕೆ ಇರೋ ಹುಡುಗ ಅದು ಇವನೇ. ನಿಮ್ ದೇವಸ್ಥಾನ ನಿಮ್ಗೆ ಸಿಕ್ಬಿಡ್ತು ಅನ್ಕೊಳ್ಳಿ. ಸತ್ತು ನರ್ಕಕ್ಕೆ ಬಂದ್ಬಿಟ್ಟಿದ್ದೀವಿ, ಸತ್ತ ಮೇಲೆ ಮನುಷ್ಯ ಏನು ತಗೊಂಡೋಲ್ಲ ಅಂತಾರೆ, ನಾವು ನೋಡಿದ್ರೆ ಹೂನಾರಗಳು ತಂದಿದ್ದೀವಿ.
ಓ, ನೆನ್ನೆ ನಮ್ಮ ಅಪ್ಪನ್ ಕಳಿಸಿದ್ದೆ. ಅಪ್ಪ, ತಂದೆ, ಡ್ಯಾಡಿ, ಆನಂದ ಪಡೋ ಸ್ವಾಮಿಗಳು, ಯಾವ ಮುಂಡಾ ಮೋಚ ಕೆಲಸ ಮಾಡಿಲಿಕ್ ಬಂದ್ರಿ? ಇದು ನರಕ ಅಲ್ಲ ಮಗು, ಸ್ವರ್ಗ. ಸ್ವರ್ಗನ? ಹಂಗಾರ ನಮ್ಮ ಅಪ್ಪ ನೋಡ್ಕಲ್ಲ ಬಿಡಿ. ಇಲ್ಲಿಗ್ ಬರೋ ಯೋಗಿತ್ತ ಅವನ್ಗೆ ಏನೈತೆ? ಓ, ಇದ್ಯಾವುದು ಮುಳ್ಳಂದೆ? ಏನಾಯ್ತು? ಸ್ವಾನ ಭೋಗರು ಬಂದರು. ಮಗು ಯಾಕೆ ಕಿರಿಚ್ಕೊಂಡ? ನೋವಾದ್ರೆ ಕಿರಿಚ್ಕೊಳ್ಳಲ್ವಾ? ಶಿವಾಜಿ, ಎಲ್ಲೋ ಇದೀವಿ. ಜ್ವರ ಇದ್ದಿದ್ ನೋಡಿ, ನಾನೇ ಔಷಧಿ ಹಾಕೋಕ್ ಹೇಳಿದ್ದೆ, ಬೇಗ ಗುಣ ಆಗತ್ತೆ. ಈ ಹಾರ ನಮ್ಗೆ ಯಾಕೆ ಹಾಕಿದ್ದೀರಾ? ಗಟ್ಟಿ ಪಿಂಡಗಳು, ಏನು ಆಗಿಲ್ಲ ನೋಡಿ. ಈ ಊರ ಹೆಸರೇನು? ಏಯ್, ಅದನ್ನ ಕಟ್ಕೊಂಡು ನಿನಗೇನು? ಬೇಗ ಬಂದು ಮುಳ್ಚುಚ್ಚು. ಓಕೆ. ಬಸ್, ಇವ್ರ ಹೆಸರೇನು? ಏ, ಮುಳ್ಚುಚ್ಚದ್ ನೋಡಿದ್ರೆ ಗೊತ್ತಾಗಲ್ವ, ನಾ ಮುಳ್ಳಯ್ಯಂಗಿರಿ ಇರ್ಬೇಕು. ಬಸ್, ನಿಮ್ಮ ಮನೆದವ್ರು ಮುಳ್ಕಟಮ್ಮನ. ಶಿವಾಜಿ, ಬಸ್, ಇಲ್ಲಿ ಅಕ್ಕಪಕ್ಕದಲ್ಲಿ ಕಾಯಿನ್ ಬೂತ್, ಎಸಿಡಿ ಬೂತ್ ಏನಾದರೂ ಇದೆಯಾ? ಜ್ವರ ಜಾಸ್ತಿ ಆಯ್ತು, ಗಂಟೆಗೆ ಒಂದ್ಸರಿ ಮುಳ್ಚುಚ್ಚಬೇಕಾಗತ್ತೆ. ಗಂಟೆಗೂ ಮುಳ್ಚುಚ್ತೀರಾ? ಬೇಡಪ್ಪ. ಹೋಗ್ಲಿ, ಇಲ್ಲಿ ಯಾವ್ದಾದ್ರು ಬಸ್ ಬರುತ್ತಾ? ಬಸ್ಸು ಮೂಳೆಗಳೇ ಮುರಿದ್ರೆ ಈ ಔಷಧಿನೇ ಹಚ್ಚಬೇಕಾಗತ್ತೆ. ಹೋಗ್ಲಿ, ಸುಮ್ಮನಿರೋ, ಮುಳ್ಚುಚ್ತಾರೆ. ಏಯ್ ನೋಡ್ರೋ, ನಮ್ಮ ಅಪ್ಪ ನನ್ ಬಿಟ್ಟು ಬೇಕಾದ್ರೂ ಇರ್ತಾರೆ, ಆದ್ರೆ ಆಟೋ ಬಿಟ್ಟು ಇರಲ್ಲ. ನೀವಿಬ್ರು ರೆಡಿ ಆಗಿರಿ, ನಾನು ಜೀಪ್ ಹುಡ್ಕೊಂಬರ್ತೀನಿ. ಅವನ ಅವಶ್ಯಕತೆ ನಮಗಿದೆಯಾ? ಕೊಲ್ಲೋದು ಬೇಡ, ಕೈ ಕಾಲ್ ಮುರಿದು ಕೂರ್ಸಿ. ಕಾಡಲ್ಲಿ ನಮ್ಮ ಜೀಪ್ ಎಲ್ಲಿ ಅಂತ ಹೆಂಗಪ್ಪ ಹುಡುಕ್ಲಿ? ಕಡಲ ಮಗಳ ಗಂಡನಂತೆ, ಅಡವಿಗೆ ತಾನೊಡೆಯನಂತೆ, ಕೊಡವಿಗೆ ತಾ ಬಂದನಂತೆ, ಕೈಯ ಪಿಡಿದು ಕೇಳಿದನಂತೆ, ಯಾರೇ ನಿನ್ನವನು, ವೇಣುನಾದವ ಬಲ್ಲವನು, ಯಾರೇ ನಿನ್ನವನು, ವೇಣುನಾದವ ಬಲ್ಲವನು. ಲಿಸನ್ ಬೇ, ಒನ್ ಸೆಕೆಂಡ್. ಸಾರಿ, ನಿಮ್ಮ ಹೆಸರೇನು? ಹಲೋ ರೀ, ನಾನು ಇನ್ನೂ ಮೂರು ದಿನ ನಿಮ್ಮೂರಲ್ಲಿ ಇರಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಎನಿ ಪ್ರಾಬ್ಲಮ್? ಐ ಥಾಟ್ಸ್, ಎಕ್ಸ್ಕ್ಯೂಸ್ ಮೀ.
ದಿನ ಸ್ನಾನ ಮಾಡ್ತೇನೋ ಅಸಹ್ಯ. ಏ ವಿಪರೀತ, ಅಕಸ್ಮಾತ್ ನಾವು ಆಕ್ಸಿಡೆಂಟಲ್ಲಿ ಸತ್ತೋ. ಆಕ್ಸಿಡೆಂಟು ಆಕ್ಸಿಡೆಂಟಲ್ಲಿ ಸತ್ತೋಗಿದ್ರೆ ಏನಾಗ್ತಿತ್ತು? ಅಕಾರ್ಡಿಂಗ್ ಟು ಇನ್ಶೂರೆನ್ಸ್ ಆಕ್ಟ್ ಆಫ್ ಇಂಡಿಯಾ. ಅರೆ ಉಸ್ಕಿ, ನನ್ನ ವಿಸ್ಕಿ ಎಲ್ಲ ವೇಸ್ಟ್ ಆಗ್ಬಿಡ್ತಿತ್ತು. ಅಸಿಕ್, ಯು ನೋ ವಾಟ್ ಈಸ್ ದಿಸ್? ಇದು ಟಿಫನ್ ಮುಂಚೆ, ಇದು ಟಿಫನ್ ಆದ್ಮೇಲೆ. ಅಸಿಕ್, ಇದು ಮಧ್ಯಾಹ್ನ ಊಟಕ್ಕೆ, ಇದು ಮಧ್ಯರಾತ್ರಿಗೆ. ಎಲ್ಲ ಕರೆಕ್ಟ್ ಆಗಿದೆಯಪ್ಪ, ದಟ್ಸ್ ಆಲ್. ನೋಡಿ ಶಿವಾಜಿ, ಇಷ್ಟೊಂದು ಕುಡಿದ್ರೆ ಮಕ್ಕಳು ಮಾಡೋಕ್ಕೂ ಮುಂಚೆನೆ ಫೋಟೋ ಸೇರ್ಕೋತೀನಿ. ತಾವೇನು ಸೆಂಚುರಿ ಹೊಡೆದ್ಬಿಟ್ಟು ನಿಮ್ಮ ಒಣಗೋಗಿರೋ ಬ್ಯಾಟ್ನ ಮೊಮ್ಮಕ್ಕಳಿಗೆಲ್ಲ ತೋರಿಸ್ಬಿಟ್ಟು ಟಾಟಾ ಮಾಡೋಗ್ತೀರ? ಹೌದು, ಕ್ಲಿಯರ್ ಆಗಿ ನನ್ನ ಜಾತಕದಲ್ಲಿ ಎಲ್ಲ ಬರೆದಿದ್ದಾರೆ. ಏನಂತ? ನಾನು 70 ವರ್ಷ ಬದುಕ್ತೀನಿ ಅಂತ. ಇನ್ನು 10 ವರ್ಷ ಜಾಸ್ತಿ ಬದುಕಪ್ಪ. ಥ್ಯಾಂಕ್ ಯು. ಒಂದು ಮಾತು ಹೇಳ್ತೀನಿ ಕೇಳ, ನಮ್ಮಂತ ಸ್ನೇಹಿತರನ್ನ ಬಿಟ್ಟು ಹೆಂಗೂ ಇರ್ತೀಯ? ನೋಡಪ್ಪ, ನಾವು ಹೇಳಿ ಕಳಿಸ್ತೀನಿ ನಮ್ಮ ಸೇವಾಗಷ್ಟೇ. ಏಯ್ ಅಲ್ಲಿ ನೋಡು, ಬರ್ತಿದ್ದಾನೆ. ಇಲ್ಲಿ ನಾವಿನ್ನು 3 ದಿನ ಇಲ್ಲೇ ಇರಂಗಂತ. 3 ದಿನ? ಅವನ ಆಟೋಗೆ ಯಾರು ಗಿರಾಕಿ ಸಿಕ್ಕಿದಾಗಿದೆ. ಪರಿಸ್ಥಿತಿಗೋ ಪರಿಸರಕ್ಕೋ ಗೊತ್ತಿಲ್ಲ ಶಿವಾಜಿ, ಸಿಟಿಲಿರೋ ಹುಡುಗಿರೆಲ್ಲ ಹುಡುಗರ ತರ ಆಗ್ಬಿಟ್ಟಿದ್ದಾರೆ. ಅಂಥದ್ರಲ್ಲಿ ಇಲ್ಲಿ ಹುಡುಗಿ ಒಬ್ಳು ನನ್ನ ಜಾಕೆಟ್ ಅಲ್ಲಿ ಬಚ್ಚಿಟ್ಕೊಂಡು ಆಹಾ ಬಾಚಿ ತಪ್ಕೊಂಡು ಬೆಚ್ಚಿಗೆ ಮಾಡ್ಬಿಟ್ಲು ಕಣ್ರ. ನಾನಂತೂ ಫಿಕ್ಸ್ ಆಗ್ಬಿಟ್ಟಿನಿ ಕಣ್ರ. ಹುಡುಗಿ ಹೆಸರೇನು? ಬಿಟಾಕ ಬಿಗರ್ ಸೂಪರ. ನಮ್ಮ ಅಣ್ಣವ್ರ ವರ್ಣನೆ ಮಾಡಿಲ್ವಾ, ಕನ್ನೆರಡು ಕಮಲಗಳಂತೆ ಮುಂಗುರುಳು ತರ. ಯಾವ ಪಾರ್ಟ್ ಇಲ್ವಾ? ಅಲ್ಲ ಕಣ್ರ, 2 ನಿಮಿಷದಲ್ಲಿ ಲವ್ ಆಗ್ಬಿಟ್ಟಿದೆ. ಇನ್ ಎರಡು ದಿವಸ ನಾವ್ ಇಲ್ಲೇ ಇದ್ಬಿಟ್ರೆ ಹಾಗಿದ್ರೆ ನಾನು ಸಪೋರ್ಟ್ ಮಾಡ್ತೀನಿ. ಆಗಲ್ವಾ? ನೋಡಿ ಬಿಡ, ಕರ್ಕೊಬೇಡಿ. ನಡೀರಪ್ಪ, ಗಂಡು ಮುತ್ತ ಇದ್ರು ಹೆಣ್ಣು ನೋಡ, ಶಾಸ್ತ್ರ ಮುಗಿಸ್ಬಿಡಣ. ನಾನು ಇನ್ನೊಂದ್ಸತಿ ಬೆಚ್ಚಿಗೆ ಮಾಡ್ಕೊಂಡ್ಬಿಡ್ತೀನಿ. ಲೈ ಕಾಡಿದು ಬೆಚ್ಚಿಗಲ್ಲ, ಕರುಕ್ಲಾಗ ಹೋಗ್ತೀರಾ? ಅಸ್ತಲ ವಿಸ್ತಲ ಬೇಬೆ ಕಮಾನ್ ಐಸೆ, ರಕ್ತಪಾತದ ವಂಶ ನಮ್ದು, ರಕ್ತ ಹರಿಸ್ಬಿಡ್ತೀನಿ. ಇದೇ ಬಟ್ಟೆ ಕಣ್ರೋ, ಹಾಗಾದ್ರೆ ಮನೇನೂ ಇದೇ ಇರಬೇಕು. ಇದೇ ಮನೇನ? ಈಗಲೂ ಹೇಳ್ತಾ ಇದ್ದೀನಿ, ಇದೆಲ್ಲ ಬೇಕೇನೋ. ಅಸ್ತಲ ವಿಸ್ತಲ ಬೇಬೆ, ನನ್ನ ಹಿಸ್ಟ್ರಿ ಗೊತ್ತಾ ನಿನಗೆ? ಇಲ್ಲಿನ ಜಿಯೋಗ್ರಫಿ ನೋಡಿ ಎದಕ್ಕೋತಾ ಇದೆಯಾ? ಸೈನ್ಸ್ ಅಲ್ಲಿ ನಾನು ಬ್ರಿಲಿಯಂಟ್, 8 3 24 ಅಮ್ಮನೇ ಸೆ, ಅದ್ ಯಾವನ್ ಬರ್ತಾನ ನೋಡ್ತೀನಿ. ನೀವು ಬಂದ್ರು ಒಳ್ಳೆ, ಬಾವಿ ತನಕ ಬರೋರಿಗೆಲ್ಲ ಈಜಾಡಕ್ ಗೊತ್ತಿರಲ್ಲ, ಹೋಗು. ತಳ್ಳಕ್ ಗೊತ್ತಿರುತ್ತೆ. ನೆರಳ ಕನ್ಯ. ಹಾಯ್, ನನ್ನ ಹೆಸರು ಪ್ರಜು, ಪ್ರಜ್ವಲ್. ನಿಮ್ ಸೌಂದರ್ಯ ಕಾಪಾಡಿದೆ ಅಂತ ಕೇಳ್ತಾ ಇಲ್ಲ, ನಿಮ್ ಸೌಂದರ್ಯಕ್ಕೆ ಸೋತು ಕೇಳ್ತಾ ಇದ್ದೀನಿ. ನಿಮ್ಮ ಹೆಸರೇನು ಅಂತ ಹೇಳ್ತೀರಾ? ಈ ಜನ್ಮಕ್ಕೆ ಅಷ್ಟು ಸಾಕು. ಏನ್ ಪ್ರಜು, ನನ್ನ ಮನಸ್ಸಿನಲ್ಲಿ ಇಲ್ದಿರೋ ಆಸೆನೆಲ್ಲ ಹುಡ್ಸಿ ಈಗ ಬರೀ ಹೆಸರು ಸಾಕು ಅಂತಿದ್ದೀರಾ? ಅಂದ್ರೆ ಮನೇಲಿ ಯಾರು ಇಲ್ಲ. ಅದು ಹಾಗಲ್ಲ. ಹಾಗಲ್ವಾ? ಆಗಲ್ವಾ? ಆಗುತ್ತೆ ರೀ, ಯಾಕಾಗಲ್ಲ? ಯಾವಾಗ? ಏನು ಇದನ್ ತಗೊಳ ಧೈರ್ಯ ಬರುತ್ತೆ? ಒಳಗಿಟ್ಕೊಲ್ಲ, ಗಂಟ್ಲಿಗೆ ತೋರಿಸ್ಬಿಡ್ತೀನಿ. ಗಂಟ್ಲಿಗೆ ರೀ ನೋಡಿ, ಕಾಮ ಅನ್ನೋದು ದೇವ್ರ ಮುಂದೆ ಇರೋ ಕರ್ಪೂರ ಇದ್ದಾಗೆ, ಅದು ಪ್ರೀತಿಯನ್ನು ಪವಿತ್ರವಾದ ಪೂಜೆ ಮುಗಿಯೋವರೆಗೂ ಮೂಲೆಯಲ್ಲಿದ್ರೇನೆ ಸರಿ. ಅದೊಂದ್ಸಲ ಹುರಿದೋದ್ರೆ ಹೀಡ್ಗಾಯ ಹೊಡೆದಾಗ ಹೀಡ್ಗಾಯ. ನಮ್ ತಾಯಣ ಗೊತ್ತಿಲ್ಲಪ್ಪ. ಪೆಜ್ಜು ಮುಖಂಡ್ರೆ, ನೀವೇನು ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ನಿಮ್ಮ ವೈಯಕ್ತಿಕ ವಿಚಾರದ ಬಗ್ಗೆ ನಾನು ಮಾತು ಹೇಳ ಹೇಳಿ. ನಿಮ್ಮ ಮಗಳ ಕಣ್ಣಿನ ರೇಖೆಗಳ ಪ್ರಕಾರ ಖಂಡಿತವಾಗಿಯೂ ಅವಳು ಮಾಂಗಲ್ಯ ದೋಷ ಇದೆ. ಹೌದು, ಬರೋ ದಶಮಿ ದಿನ ಆಕೆಗೆ ಮದುವೆ ಮಾಡೋದು ಬಿಟ್ರೆ ಬೇರೆ ಪರಿಹಾರವೇ ಇಲ್ಲ. ಹಾಗೆ ಆಗಲಿ, ಆದರೆ ದೇವಸ್ಥಾನದ ಬಗ್ಗೆ? ಆ ಹುಡುಗ ನಮಗೆ ಸಿಕ್ಕಾಗ ಅವನು ಮೈ ಮೇಲೆ ಹಾಕಿದ ಬಟ್ಟೆಗಳೆಲ್ಲಿದೆ? ಅದೆಲ್ಲ ರಕ್ತದ ಕಲೆ ಆಗಿದೆ. ನಾಳೆ ಬೆಳಗ್ಗೆ ಅದನ್ನು ತಗೊಂಬನ್ನಿ, ಆ ದೇವಸ್ಥಾನ ಹೇಗೆ ಸಿಗಲ್ವು ನಾನು ನೋಡ್ತೀನಿ. ಅಯ್ಯೋ, ನೀವೆಲ್ಲ ಬೆಂಗಳೂರಿನಲ್ಲಿ ಏನ್ ಮಾಡ್ಕೊಂಡಿದ್ದೀರ? ಅದು ಎಣ್ಣೆ ಬೆಣ್ಣೆ ಇದು ಅಪ್ಪ ಮಾಡ್ತಾ. ಸ್ವಾಮಿ,
ಇವರೆಲ್ಲ ನಿಮ್ ತರನೇ ಅವ್ರೆ, ನಿಮ್ ಕುಡ್ದವ್ರ. ಸುಮ್ನೆ ಕೂತ್ಕೊಳಪ್ಪ, ಈಗ ನಿಂತಿದೀವ. ಯಾರು ನೀರ್ ಕುಡಿತೀರ? ಬುದ್ಧಿ ಇದೆಯಾ ನಿಮ್ಗೆ? ಯಾಕಪ್ಪ ರಮ್ ಕುಡಿಯ್ರಿ, ವಿಸ್ಡಮ್ ಇರುತ್ತೆ. ಬೀರು ಕುಡಿದ್ರೆ ಫ್ರೀಡಮ್ ಇರುತ್ತೆ. ನೀರಿನಲ್ಲಿ ಏನಿರುತ್ತೆ ಗೊತ್ತಾ? ಕ್ರಿಮಿ ಕೀಟಗಳು, ಬ್ಯಾಕ್ಟೀರಿಯಾ. ಟಿವಿ ನೋಡಲ್ವಿರ್ರಿ ನೀವು. ಅಲ್ಲ ಕೊಡ್ರಿ, ಬಿಡ್ರೆ ಬಿಡ್ರೆ ಕೈ ಬಿಡ್ರೆ ಊಟ ಮಾಡೋ ಸಮಯದಲ್ಲಿ ಎಂತ ಮಾತು ಅಂತ ಆಡ್ತೀಯಪ್ಪ. ಸ್ವಾಮೀಜಿಗೆ ಸ್ವಲ್ಪ ತಾಳ್ಮೆ ಜಾಸ್ತಿ ಅನ್ಸುತ್ತೆ. ಏನ್ ಹೇಳಿದ್ರು ರೈಸ್ ಆಗಲ್ವಲ್ರಿ. ಅನಿತಾ ಮಾಮ ಇಲ್ಲಿ ಸ್ವಾಮಿ. ಇನ್ನು ತರಕಾರಿ ಎಲ್ಲ ಇದೆ ಇರ್ರಿ ಪ್ಲೀಸ್. ಹುಳಿ ಬರ್ಸಮ್ಮ. ಶಿವಾಜಿ ಕಣ್ಣು ರೀತಿ ಅಜ್ಜು ಮುಚ್ಚಲ್ ಮನೆ ಕರ್ಕೊಂಡು ಹೋಗಿಲ್ಲ. ನೀರ್ ಕೊಡು ಕಾಯಿಗೆ ಬಳ್ಳಿ ಬಾರ ಬೇಗ ಕಣಲ್ಲ. ಶಿವಾಜಿ ಫ್ರೆಂಡ್ ಬಾರ. ಶಿವಾಜಿ ಭೂಮಿಗೆ ಬಾರ. ಇಲ್ಲೇ ಮಾತಾಡ್ತಿರ್ತೀಯ. ಕಣ್ ಕಾಣಿಸ್ತಿಲ್ಲ ಕಣೋ, ಬೇಗ ಕರ್ಕೊಂಡು ನೋಡಿ. ಕಣ್ ತುಂಬಾ ಉರಿತದ ಕಣಲ್ಲಿ, ಬೇಗ ನೀರ್ ಕೊಡೋ. ಕಣ್ ತುಂಬಾ ಅವಳನ್ನ ತುಂಬಿಕೊಂಡಿದ್ದೆ ಕಣ. ಆ ಕಣ್ಣನ್ನೇ ತಳ್ಕೊಳಂಗಾಗೋಯ್ತಲ್ಲ. ಅವಳ ಕೆನ್ನೆ ಅಂತೂ ಆಪಲ್ ಆಪಲ್ ಇದ್ದಂಗಿತ್ತು. ಲೈ ಏನ ಮಾತಾಡ್ತಿಲ್ಲ ಲೋಪ. ಬಚ್ಲಿ ಮನೇಲಿ ಏನ್ ಕೆಟ್ಟ ಕೆಲ್ಸ ಬೇಕಾದ್ರೂ ಮಾಡು, ಮಲ್ಕೋಬೇಡ ತಂದೆ. ಕಣ್ಣು ರೀತ ಇದೆಯೋ? ಓಹೋ, ನಿಮ್ಗೆ ನೀರಂದ್ರೆ ಆಗಲ್ಲ ಅಲ್ಲ. ಇದೆ ಸರಿ ಬಿಡಿ, ನಾವೇ ತೊಳ್ಕೊತೀವಿ. ಅಲ್ರಿ, ನಾನು ನಿಮ್ ನೋಡಿದಾಗೆಲ್ಲ ಹೀಗೆ ನೆನೀತಾ ಇರ್ತೀನಲ್ಲ, ಕಾರಣ ಏನು? ನಾನು ಹುಟ್ಟಿದ್ದೆ ಮಳೆಗಾಲದಲ್ಲಿ, ಜಾಸ್ತಿ ನೆನೆಯೋದು ಒಳ್ಳೇದಲ್ಲ. ಬೇಗ ಬನ್ನಿ. ಆಯ್ತು. ರಿಯೋ ನಿಮಿಷ, ನಾನು ಅವಾಗ್ಲಿಂದ ನಿಮ್ಮ ಬಗ್ಗೆ ಎಷ್ಟೊಂದು ಮಾತಾಡ್ತಿದ್ನಲ್ಲ, ನೀವೇನು ಹೇಳಲೇ ಇಲ್ಲ. ನನ್ನ ಮಾತು ಶುರು ಆಗಿದ್ರೆ ನೀವು ಮಾತಾಡೋ ನಿಲ್ತಾ ಇತ್ತಲ್ಲ. ನೋಡಿ, ನಿಮ್ಮ ಸ್ನೇಹಿತರು ಹಚ್ಕೊಂಡಿರೋ ಔಷಧಿ ಹಚ್ಕೊಳ್ಳಿ, ಗಾಯ ಬೇಗ ವಾಸಿ ಆಗುತ್ತೆ. ಥ್ಯಾಂಕ್ಸ್. ಗಂಟೆ ಎಷ್ಟಾ? ಒಂದೇ ಟೈಮ್ ಟು ಟೈಮ್ ಎಣ್ಣೆ ತಗೋ. ಪ್ರಜು ಪ್ರಜು, ಏನು ಯಾರೋ ಅಂತಾರೆ ಹೇಳೋ ಮೇಲೆ. ಎಲ್ಲೋ ಕೇಳಿಸ್ಕೊ, ತುಂಬಾ ಭಯ ಆಗ್ತಿದೆ ಕಣು. ಸರಿ ನೋಡ್ಕೊಂಡ್ ಬರ್ತೀನಿ. ನಾನು ಒಬ್ಬನೇ ಬಿಟ್ಟು ಹೋಗ್ಬೇಡ ಕಣು, ಭಯ ಆಗ್ತಿದ್ಯೋ. ಆಯ್ತು ಮಲ್ಕೋ ಮಲ್ಕೋ. ಮಗು ತಿಂಡಿ ತಿಂದಾಯ್ತಾ? ಇಲ್ಲ. ಬಾಪ್ಪ ಇಲ್ಲ. ಇದನ್ನು ಹೋಮ್ದಲ್ಲಿ ಹಾಕಪ್ಪ, ಒಳ್ಳೇದಾಗತ್ತ? ಖಂಡಿತ ಒಳ್ಳೇದಾಗತ್ತೆ. ಸ್ವಾಮಿಗಳಿಗೆ ನಮಸ್ಕಾರ. ಯಾಕೋ ಇರ ಸಾರಿ ಕೇಳ್ತೀನಿ. ಕೇಳಪ್ಪ. ನಿನ್ನೆ ರಾತ್ರಿ ನನ್ನಿಂದ ತಪ್ಪಾಗಿ ಹೋಗಿದ್ದೆ, ದಯವಿಟ್ಟು ಕ್ಷಮೆ ಇರ್ಲಿ. ಆಯ್ತಾಯ್ತು. ಬೆಳಿಗ್ಗೆ ಇದಕ್ಕೆ ಹೋಗಿದ್ರಾಸಯ್ಯ? ಎರಡಕ್ಕೆ ಹೋಗಿ ಚೊಂಬಲ್ಲೇ ಮರ್ತ್ಬಂದು ಬಿಡ್ತೀರ ನೋಡಿ. ಇಲ್ಲಿ ಹೋಮ ಮಾಡಿಸ್ತಾ ಇದ್ದೀನಪ್ಪ. ತೊಳ್ಕಂಡಲ್ಲೇ ಬಂದು ಹೋಮ ಮಾಡಿಸ್ತಾ ಇದ್ರಾ? ವಾ ಗಬ್ಬು. ಕುಡಿಯೋದು ಬಿಡೋದಿಲ್ವಾ? ಮಕ್ಳಿಗೆ ಬೇಕಾದ್ರೆ ಹಾಲು ಕುಡಿಯೋದು ಬಿಡಿಸ್ಬೋದು. ಈ 3G ಶಿವಾಜಿಗೆ ಎಣ್ಣೆ ಬಿಡಿಸಕ್ಕಾಗಲ್ಲ. ನೋ ಚಾನ್ಸ್ ಅಂಡ್ ನೋ ವೇ. ಸ್ವಾಮೀಜಿ, ನೀವೇ ನಿನ್ನೆ ರಾತ್ರಿ ಹೇಳ್ತಿದ್ರಲ್ಲ ಇವತ್ತು ಯಾರು ಸೈಲೆಂಟ್ ಆಗಿರ್ತಾರೋ ಅವ್ರಿಗೊಂದು ಫುಲ್ ಬಾಟ್ಲು ಅಂತ. ಹೌದಾ? ಯಾಕೋ ಮೊದಲೇ ಹೇಳಿ. ಸರಿ, ಮರ್ತೋಗಿದ್ದೆ ಕಣ. ಅಪ್ಪ ನಾನು ಸೈಲೆಂಟ್. ವೆರಿ ಗುಡ್. ಇದೇನು ವೈಬ್ರೇಟರ್? ನೀನೇನ ಮಾಡ್ತಿದ್ಯಾ ಅಲ್ಲಿ? ಒಳ್ಳೇದಾಗತ್ತಂತ. ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ, ಕಂಟಿನ್ಯೂ. Oh!
ಹಿರಿಯರ ನಿಶ್ಚಯದಂತೆ ನಾನು ನನ್ನ ಮಗಳ ಮದುವೆಯನ್ನ ಇದೇ ದಶಮಿ ದಿನ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ನಮ್ಮ ಪದ್ಧತಿ ಪ್ರಕಾರ ರಾಜಮುದ್ರೆ ಇರೋ ಉಂಗ್ರವನ್ನ ಆ ಮಡಿಕೆಯಲ್ಲಿ ಹಾಕಿದ್ದೀನಿ. ಯಾವ ಪುರುಷ ಸಿಂಹ ಹೋಗಿ ಮೊದಲು ಆ ಉಂಗ್ರವನ್ನ ತರ್ತಾನೋ ಅವನಿಗೆ ನನ್ನ ಮಗಳನ್ನ ಕೊಟ್ಟು ಇದೇ ದಶಮಿ ದಿನ ಮದುವೆ ಮಾಡ್ತೀನಿ ಅಂತ ನನ್ನ ಕುಲದೇವರ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ. ನನ್ನ ಹುಡುಗಿ ಕಣ ಆಗೋಯ್ತು. ಅದು ಅರ್ಶನದ ನೀರಲ್ಲಿ ಉಂಗ್ರನ ಹೀಗೂ ತೆಗಿಬಹುದು ಅಂತ ತೋರಿಸ್ತೆ ಅಷ್ಟೇ. ತಲೆನ ಹೇಗ್ ತೆಗೆಯೋದು ಅಂತ ನಾನ್ ತೋರಿಸ್ಲ ವೇರುಂಡ. ಪದ್ಧತಿಯಲ್ಲಿ ನೀನ್ ತಲೆ ಹಾಕಬಾರ್ದು. ಆಚಾರ ವಿಚಾರಗಳನ್ನ ಇನ್ನ ಉಳಿಸ್ಕೊಂಡಿದೀವಿ. ಎಲ್ಲ ಸರಿ ಹೋದ್ರೆ ಬೆಟ್ಟದ ಮೇಲಿರೋ ಆ ದೇವರಿಗೆ ದೀಪ ಹಚ್ತೀನಿ ಅಂತ ಹರಿಸ್ಕೊಂಡಿದ್ಲು. ತೀರ್ಸೋಣ ಹರ್ಕೆನ. ಬೇರುಂಡ ಕರ್ಕೊಂಡು ಹೋಗು ಬಾ. ಅವತ್ತೇ ಕೈಕಾಲು ಮುರಿದ್ರೆ ಅವನು ಇಷ್ಟೊಂದು ಮುಂದುವರಿತಾ ಇರಲಿಲ್ಲ. ಎದುರುಬಿಡ ಇರೋ. ಹಲೋ ಲೇಡೀಸ್ ಅಂಡ್ ಜೆಂಟಲ್ಮೆನ್, ಎಕ್ಸ್ಕ್ಯೂಸ್ ಮಿ. ನಮಸ್ಕಾರ ಸರ್, ನಿಮ್ಮ ಹೆಸರೇನು? ಬಡಿದ್ರು ಬೇರುಂಡ. ನಾನ್ಯಾಕೆ ಬೇರುಂಡಿ ಅನ್ನ ಇಲ್ವ? ನೀವು ಯಾವತ್ತಾನ ರಮ್ಮು ಹೊಡೆದಿದ್ದೀರಾ? ರಮ್ಮು ರಮ್ಮು ಕಪ್ಪಾಳು ಕೊಡ್ತಿದ್ದೀನಿ. ಇನ್ಶೂರೆನ್ಸ್ ಮಾಡ್ಸಿದೀರಾ? ಇನ್ಸೂರೆನ್ಸ್ ಇನ್ಶೂರೆನ್ಸ್ ಸರ್ ಹೇಳ್ತೀನಿ ಬನ್ನಿ. ಸಾರಿ ಸರ್, ಈಗ ನಿಮ್ ತಲೆ ಮೇಲೆ ಒಂದು ದೊಡ್ಡ ಬಂಡೆ ಬಿತ್ತು ಅಂತ ಅನ್ಕೊಳ್ಳಿ ಅಂದ್ಕೊಳ್ಳಿ ಸರ್. ಸರ್ ಸರ್ ಬನ್ನಿ ಬನ್ನಿ, ಬಿಸಿಲಲ್ಲಿ ಕೂತ್ಕೊಂಡು ತಣ್ಣ ಮಾಡ. ಅನಿತಾ ಅವರೇ, ರೀ ಅನಿತಾ ಅವರೇ ನಿಂತ್ಕೊಳ್ರಿ. ಬೆಂಗಳೂರಲ್ಲಿ ನಮಗೆ ತುಂಬಾ ಬೇಕಾದ್ರೆ ಒಬ್ರು ಇದ್ದಾರೆ, ಕುಮಾರಣ್ಣ ಅಂತ. ಅವರು ಅನಿತಾ ಅನ್ನೋರ್ನೇ ಮದುವೆ ಆಗಿರೋದು. ಅವರಿಬ್ರು ನೋಡ್ತಿದ್ರೆ ಎಷ್ಟು ಸಂತೋಷ ಆಗುತ್ತೆ ಗೊತ್ತಾ? ಅದಕ್ಕೆ ನೀವು ಹೂ ಅಂದ್ರೆ ನಾನು ನನ್ನ ಹೆಸರನ್ನ ಸೊಮ್ಮೆ ಅಂತ ಬದಲಾಯಿಸ್ಕೋತೀನಿ. ನೀವ್ ಈ ರೀತಿ ನನ್ ಜೊತೆ ಮಾತಾಡೋದನ್ನ ಯಾರಾದ್ರೂ ನೋಡಿದ್ರೆ? ಸೊ ಯಾರು ನೋಡ್ಲಿಲ್ಲ ಅಂದ್ರೆ ನಿಮಗೆ ಪರವಾಗಿಲ್ವಾ? ಬನ್ನಿ ಮರೆಗೆ ಹೋಗಿ ಮಾತಾಡೋಣ. ಅದೆಲ್ಲ ಬೇಡ ಬಿಡಿ, ಸುಮ್ಮನೆ ತಮಾಷೆ ಮಾಡಿದೆ. ಈಗ ನಾನು ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಹೇಳಿ. ಬಂದಾಗಿಂದ ಬರೀ ಪ್ರಶ್ನೆಗಳನ್ನೇ ಕೇಳ್ತಾ ಇದ್ದೀರಾ? ನಾನೊಂಥರ ಕ್ವೆಶನ್ ಬ್ಯಾಂಕ್ ಇದ್ದಾಗೆ ಕೇಳ. ಬೇಡ. ನೋಡ್ರಿ, ಚಿಕ್ಕದಾಗಿ ಒಂದು ದೊಡ್ಡ ಮನ್ಸು ಮಾಡ್ರಿ. ನೀವು ನನಗೆ ಉತ್ತರ ಕೊಟ್ರೆ ನಾನು ಇವ್ರನ್ನ ಬಿಟ್ಟು ಹೋಗ್ತೀನಪ್ಪ. ಸರಿ,
ಕೇಳಿ. ಅಕಸ್ಮಾತ್ ಮಡಕೇಲಿ ದುಂಗ್ರಾನ ಮೇಲಿಂದ ಒಂದು ಕೋತಿ ತಂದಿದ್ರೆ ಏನ್ರಿ ಮಾಡ್ತಿದ್ರೆ? ಕೆಳಗ್ ನಿಂತು ಕೂಡ ಒಂದ್ ಕೋತಿ ತಂತಲ್ಲ. ನಾನು ಕೋತಿನ? ಓಕೆ, ನನ್ ಕೋತಿನೇ. ಆದ್ರೆ ಒಂದು ವಿಷಯ ಹೇಳಿ, ಕಿರ್ಚಾಡೋ ಪರ್ಚಾಡೋ ಆ ಕರಡಿ ಬೇಕಾ, ಇಲ್ಲ ಮುದ್ದಾಗಿ ನಿಮ್ ಜೊತೆ ಆಟ ಆಡ್ಕೊಂಡಿರೋ ಈ ಕೋತಿ ಬೇಕಾ? ನೀವೇ ಯೋಚನೆ ಮಾಡಿ ಹೇಳ್ಬೇಕಪ್ಪ. ನಿಶ್ಚಿತಾರ್ಥ ಆಗಿರೋ ಹುಡುಗಿ ಜೊತೆ ನೀವ್ ಹೀಗ್ ಮಾತಾಡ್ಬೋದಾ? ಅರೆ, ಅದ್ರಲ್ಲಿ ಏನಿದೆ? ಎರಡ್ ಮಕ್ಕಳು ತಂದೆ ನಾನು, ನಾನೇ ಮಾತಾಡ್ತಿದ್ದೀನಿ. ಇಲ್ಲಿಗೆ 20 ಸತಿ ಬಂಡೆ ಬಿದ್ದು ಸತ್ತೋಗಿದ್ದೀನಲ್ಲ, ಮುಂದಕ್ ಬಗಳ್ರ. ಅಣ್ಣ ಅಣ್ಣ, ಈಗ ನಿಮ್ ತಲೆನ ನೀವೇ ಬಂಡೆ ಕೆಳಗಿಟ್ರೆ ಅದು ಸೂಸೈಡ್. ಅದೇ ಬಂಡೆ ಅದ್ರ ತಲೆನ ನಿಮ್ ತಲೆ ಮೇಲೆ ಇಟ್ರೆ ದಟ್ ಇಸ್ ಡಿಫ್ರೆಂಟ್. ಏಯ್, ನಾನ್ ಯಾಕ್ರೋ ನನ್ನ ತಲೆನ ಬಂಡೆ ಕೆಳಗಡೆ ಇಡ್ಲಿ? ಅವಾಗೇನಂದ್ರೆ ನಿಮ್ಮ ಕತ್ತು ಯಾವ ಕಡೆ ಬಿದ್ದಿದೆ, ನಾಲ್ಗೆ ಹೇಗ್ ಚಾಚಿಕೊಂಡಿದೆ ಅಂತೆಲ್ಲ ಕರೆಕ್ಟ್ ಎಕ್ಸಾಮಿನ್ ಮಾಡಿ ನೀವ್ ಸತ್ತೇ ಹೋಗಿದೀರ ಅಂತ ನಾವೇ ಡಿಸೈಡ್ ಮಾಡ್ಬಿಡ್ತೀವಿ. ನೋಡಿ, ನಿಮ್ ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ. ನಾನು ನಿಮ್ ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ. ನಿಮ್ಗೆ ಊರ್ನವ್ರ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ, ನಿಮಗೂ ಈ ಕೋತಿ ಬಗ್ಗೆ ಗೊತ್ತಿಲ್ಲ. ಬಾಲ ಮುಟ್ಟಿದ್ದಕ್ಕೆ ಇಡೀ ಊರ್ಗೆ ಬೆಂಕಿ ಹಚ್ಚಿದ ಕೋತಿ ಇದು. ಆ ನವಗ್ರಹಗಳ ಅಧಿಪತಿನೇ ನಮ್ಮ ಹತ್ರ ಬರಕ್ಕೆ ಎದುರ್ಕೊಂಡು ಚಿರಂಜೀವಿ ಆಗಿರೋಂತ ಆಶೀರ್ವಾದ ಮಾಡಿರ್ಬೇಕಾದ್ರೆ ಈ ಅಲ್ಲೂಟ ಕಲ್ಗಳು ಏನ್ರಿ ಮಾಡಕ್ ಸಾಧ್ಯ? ಆದ್ರೆ ಒಂದ್ ವಿಷಯ ಕಣ್ರಿ, ಮೂರು ಜನ್ಮದಿಂದ ಕಾಪಾಡ್ಕೊಂಡು ಬಂದಿದ್ ನನ್ ಬ್ರಹ್ಮಶ್ಚರ್ಯ ಇಲ್ಲಿ ನಿಮ್ಮನ್ನ ತಪ್ಕೊಂಡ ಮೇಲೆ ಹಾಳಾಗೋಯ್ತು. ಹಾಗಾದ್ರೆ ನೀವು ಬ್ರಹ್ಮಶ್ಚರ್ಯನ ಎರಡ್ ಮಕ್ಳು ತಂದೆನಾ? ನನಗ್ ಜನ್ಮ ಕೊಟ್ಟ ತಂದೆ ತಾಯಿನೇ ನನಗ್ ಪುಟ್ ಮಕ್ಳು ಇದ್ದಾಗ. ಅವ್ರನ್ನೇ ಅಷ್ಟು ಚೆನ್ನಾಗಿ ನೋಡ್ಕೋತೀನಿ ಅಂದ್ಮೇಲೆ ನಿಮ್ಮನ್ನೇ ಅಷ್ಟು ಚೆನ್ನಾಗಿ ನೋಡ್ಕೋತೀನಿ ಯೋಚನೆ ಮಾಡಿ. ಹ್ಮ್, ಬಂದ್ ಕೆಲ್ಸ ಮುಂದುವರಿಸಿ, ನಾನು ಆಮೇಲೆ ಸಿಗ್ತೀನಿ. ಇವನೇನೋ ಪ್ರಜ್ಜು ರೀ, ಈ ಫೋಟೋಲಿರೋದು ಮಿನಿಸ್ಟರ್ ಅವಿನಾಶ್ ಅವರ್ ಅಲ್ವಾ? ಮೈ ಬ್ರದರ್, ಮೈ ಬ್ರದರ್. ಹೆದರ್ಕೋಬೇಡಿ, ನಿಮ್ ಬ್ರದರಾ? ಸ್ವಲ್ಪ ಸ್ಪಷ್ಟವಾಗಿ ಹೇಳಿ, ನಿಮ್ ಬ್ರದರ್ ಹೇಗೆ ಈ ಕಾಡಲ್ಲಿ ಇಷ್ಟೊತ್ತಲ್ಲೆಲ್ಲ ಓಡಾಡ್ಬಾರ್ದು ಅಂತ ಹೇಳಿಲ್ಲನಾ? ಯಾಕೋ, ಕಾಡು ಮೃಗಗಳಿರ್ತವೆ, ಬಡ್ದು ಬಾಯಿಗೆ ಹಾಕೊಂಡ್ಬಿಡ್ತವೆ. ಮಹಾಲಕ್ಷ್ಮಿ ಚ ವಿದ್ಮಹಿ ವಿಷ್ಣು ಪತ್ನಿ ಚ ಧೀಮಹಿ ತನ್ನೋ ಮಹಾಲಕ್ಷ್ಮಿ ಪ್ರಚೋದಯಾ. ಇಲ್ಲಿ ನೋಡಿ ನೋಡಿ, ಈ ಚಕ್ರದ ಗುರುತಿರೋ ಆಯುಧ ನನಗ್ ಬೇಕು. ಚೆನ್ನಾಗಿ ನೋಡಿ. ಶ್ರೀಚಕ್ರದ ಗುರುತು ಈ ಊರ್ ಮಾತ್ರ ಅಲ್ಲ, ಕಾಡಿನ ಮೂಲೆ ಮೂಲೆ ನಮಗ್ ಚೆನ್ನಾಗ್ ಗೊತ್ತು. ಈ ಗುರುತಿರೋ ಆಯುಧ ನಾವು ನೋಡೇ ಇಲ್ಲ. ನೋಡಿ, ಇವತ್ತು ಭಾದ್ರಪದದ ಹುಣ್ಣಿಮೆ, ಚಂದ್ರನ ಕಿರಣಗಳು ಭೂಮಿ ಮೇಲೆ ಬೀಳೋದಕ್ ಮುನ್ನ ಈ ಆಯುಧ ನನ್ನ ಕೈಗೆ ಸಿಗಬೇಕು. ಹುಡ್ಕೊಂಡ್ ಬನ್ನಿ. ಯಾಕಪ್ಪ, ಏನಾಯ್ತು? ಯಾರೋ ದೊಡ್ಡ ಸ್ವಾಮಿಗಳಂತೆ, ಎರಡು ಗಂಟೆಲಿ ಏನೇ ಕಳೆದೋದ್ರು ಹುಡ್ಕೊಡ್ತಾರಂತೆ. ಕಾಡಲ್ಲಿ ಸಿಕ್ಕಿದ್ರು ಕರ್ಕೊಂಬಂದು ಹುಡ್ದಲ್ಲಿ ನಿಲ್ಸಿದ್ದೀನಿ ಬುದ್ಧಿ. ಬನ್ನಿ ಬುದ್ಧಿ. ನೀವು ನೋಡಿದ್ರೆ ಯಾರು ಸಾಧು ಇದ್ದಂಗಿದ್ದಾನಪ್ಪ. ಕಣ್ಬಟ್ಟೆನ್ ಬಿಚ್ಚಬೇಡಿ, ಕಾಡಕ್ಕೆ ಕರ್ಕೊಂಡು ಬಿಟ್ಟು. ಯಾವನವನು ಈ ಬಾಹುಬಲಿನ ಸಾಧು ಅಂದವನು? ಈ ಬಾಹುಗಳಲ್ಲಿ ಎಷ್ಟು ಬಲಿಯಾಗಿದೆ ಗೊತ್ತೇನಲ್ಲ. ನಾನು ನನ್ನ ಕಣ್ಣು ಓಪನ್ ಮಾಡಿಸ್ತಲ್ಲಿ ನೀವೆಲ್ಲ ಕಣ್ಮರಿ ಆಗ್ಬಿಡಿ. ಲೇ ಮರಿ ಬಿಚೋ. ನೀನೇನು ಡೈಲಾಗ್ ಹೊಡೆದವನು? ನಾನಲ್ಲ. ಏಯ್, ಇದೆ
ಈ ಜಾಗದಲ್ಲಿ ಏನೋ ಸಮಸ್ಯೆ ಇದೆ. ಏನದು ಏನದು? ನಿನಗಿನ್ನು ಮಕ್ಕಳಾಗಿಲ್ಲಲ್ಲ. ಆರನೇ ಮನೆಯಲ್ಲಿರೋ ಸೂರ್ಯ, ಏಳನೇ ಮನೆಯಲ್ಲಿರೋ ಚಂದ್ರ ಒಟ್ಟಿಗೆ ನಿಮ್ ಮನೆಗೆ ಬಂದಾಗ ನಿನಗೆ ಮಕ್ಕಳಾಗ. ಅಯ್ಯೋ ಮಗನೇ, ನಿನ್ನ ತಾಯಿ ಮಾಡಿದ್ದಕ್ಕೆ ನನ್ನ ತಾಯಿನ ಮಾಡ್ದಲ್ಲ, ನಾನು ಒಪ್ಪಲ್ಲ. ಆಲಮಾಲ ಮೂಲ ಮೂಲ ಕೊಲ ಕೊಲ. ನಾವಲ್ಲೇ ನಾವಲ್ಲೇ ದೇವ್ರು ಬಂದ್ರು ಅನ್ಸುತ್ತೆ. ಚತುಸ್ಸಾಗರ ಪರ್ಯಂತಂ ಗೋಬ್ರಾಹ್ಮಣೇಭ್ಯ. ಅಯ್ಯೋ ನಿನ್ ಪಿಂಡಲೇ, ನಿನ್ನ ಮುಖ ನೋಡಿದ್ರೇನೆ ನಿನ್ನ ಇಸ್ತ್ರಿ ಇಸ್ತ್ರಿನ ಓದ್ ಬಿಡ್ತೀನ ನಾನು. ನನ್ನ ಹತ್ರ ಬಂದು ನಿನ್ನ ಇಂಟ್ರೊಡಕ್ಷನ್, ಅದು ಸಂಸ್ಕೃತದಲ್ಲಿ ಸಂಸ್ಕೃತದಲ್ಲಿ. ಇದನ್ನ ಯಾರಾದ್ರೂ ಕಾಮಿಡಿ ಪೀಸ್ ಹತ್ರ ಇಟ್ಕೊಳ್ಳಿ, ನನ್ನಂತ ಮಾಸ್ಟರ್ ಪೀಸ್ ಹತ್ರ ಅಲ್ಲ. ನನ್ನನ್ನು ಯಾರು ಅನ್ಕೊಂಡಿದ್ದೀರಾ, ಯಾರು ಅನ್ಕೊಂಡಿದ್ದೀರಾ? ಏಯ್, ಚಂದ್ರಲೋಕಕ್ಕೆ ಹೋಗ್ತಾ ಇತ್ತಲ್ಲ ರಾಕೆಟ್ಟು, ಅದು ದಾರಿ ಕಳ್ಕೊಂಡು ಬೇರೆ ದಾರಿಲಿ ಹೋಗ್ತಾ ಇತ್ತು. ಆಗ ಭಟ್ರು ಬಂದು ನನ್ನ ಕೇಳ್ಕೊಂಡ್ರು ರಾಕೆಟ್ಟು ದಾರಿ ತಪ್ಪಿದೆ ಅಂತ. ನಾನು ಹೇಳಿದೆ, ಭಟ್ರೆ ನಿಮ್ಮ ರಾಕೆಟ್ನ ಈ ಕಡೆ ಕಳಿಸಿ, ಚಂದ್ರ ಇರದೆ ಈ ಕಡೆ ಅಂತ ದಾರಿ ತೋರಿಸ್ದವನೆ ನಾನು. ನಮ್ಮ ವಿ ವಿ ಈಶ್ವರ ಅವರು ಡ್ಯಾಮು ಕಟ್ತಾ ಕಟ್ತಾ ನದಿಯಲ್ಲಿದೆ ಅಂತಾನೇ ಮರ್ತಾ ಬಿಟ್ಟಿದ್ರು. ರೈತರಿಗೆ ತೊಂದರೆ ಆಗ್ಬಾರ್ದು ಅಂತ ನದಿನ ಹುಡುಕೊಟ್ಟು ಡ್ಯಾಮು ಕಟ್ಟಿಸಿ ಗದ್ದೆಗೆ ನೀರು ಬಿಡಿಸ್ದವನೆ ನಾನು. ಇಷ್ಟೇ ಯಾಕೆ, ನಮ್ಮ ಪಕ್ಕದ ಮನೆ ಶೀಲಾ, ಶೀಲಾನೇ ಕಳ್ಕೊಂಬಿಟ್ಟಿದ್ರು. ಆ ಶೀಲಾನ ಹುಡ್ಕೊಂಬಂದು ಕೊಟ್ಟವನೆ ನಾನು. ನಿಮ್ಮೂರಲ್ಲಿ ಏನಾದ್ರೂ ಕಳ್ಕೊಂಡಿದ್ರೆ ಬೇಗ ನನ್ನ ಹತ್ರ ಹೇಳಿ ಹುಡುಗ ಕೊಟ್ಬಿಟ್ಟು ಹೋಗ್ತೀನಿ. ಪಕ್ಕದೂರಲ್ಲಿ ಪೊಲೀಸ್ನವನು ತುಪ್ಪಾಕಿ ಎರಡು ಗುಂಡು ಕಳ್ಕೊಂಡವನೆ, ಅದನ್ನು ಹುಡುಕೊಡ್ಬೇಕು. ಏನಾದ್ರೂ ಪರವಾಗಿಲ್ಲ, ಬೀಗ ಬೀಗಿದ ಕೈ, ವಾಚು, ಪರ್ಸು, ನೆಕ್ಲೆಸ್, ಮೂಗುತಿ, ಅಂಡರ್ವೇರ್ ಬ್ರಾಡ್ ಬಿಟ್ಟು 2,000 ರೂಪಾಯಿ ಕೊಟ್ಟು 2 ದಿವಸ ಕಾಯ್ರೆ ಹಿಂಗ್ ಹೋಗಿ ಹಂಗ ತಗೊಂಬರ್ತೀನಿ. ಬೇಗ, ಟೈಮ್ ಇಲ್ಲ, ಟೈಮ್ ಇಲ್ಲ, ಟೈಮ್ ಇಲ್ಲ. ನಮ್ಮೂರಿಂದು ಹಸು ಕಳೆದೋಗಿದ್ಯಾ? ದೇವಸ್ಥಾನ ಕಳೆದು ಹೋಗಿದೆ. ದೇವಸ್ಥಾನ ಕಳೆದೋಗಿದೆ? ದೇವಸ್ಥಾನ ಕಳೆದೋಗಿದ್ಯಾ? ದೇವಸ್ಥಾನ ಎಲ್ಲರೂ ಕಳೆದೋಗತ್ತಣ್ಣಯ್ಯೋ, ಇದು ಯಾವ್ದು ಹುಚ್ಚು ಮುಂಡೆ ಊರಿಗೆ ಬಂದಂಗ ಆಯ್ತಲ್ಲಪ್ಪ. ನಿಜವಾಗ್ಲೂ ನಮ್ಮೂರಲ್ಲಿ ದೇವಸ್ಥಾನ ಕಳೆದು ಹೋಗಿದೆ. ನಿಮ್ ಊರು ದೇವಸ್ಥಾನ ಕಳೆದೋಗಿದ್ರೆ ಮೋಸ್ಟ್ಲಿ ಅದಕ್ಕೆ 4 ವೀಲ್ ಹುಟ್ಕೊಂಡು ಸ್ಟ್ರೈಟ್ ಆಗಿ ಹೋಗಿ ಕೃಷ್ಣದೇವರಾಯನ ಅರಮನೆಯಲ್ಲಿ ಕೂತ್ಕೊಂಡಿರ್ಬೇಕು. ನಿಮ್ ಹತ್ರ ಯಾವ್ದಾದ್ರು ಹಳೆ ಕಬ್ಬಿಣದ ಚೈನ್ ಇದ್ರೆ ಹೋಗಿ ಕಟ್ಟಿ ಯಾಕಮಣ್ರಿ. ನಾನು ಲುಂಗಿನ ಬಿಚ್ಚಿ ತಿರ್ಗಾ ಕಟ್ಟಿದಾಗ ನನ್ನ ನೀವು ನೋಡಿಲ್ಲಲ್ಲ, ನೋಡಿಲ್ಲಲ್ಲ ನನ್ನ ಪರಾಕ್ರಮನ. ನನ್ನ ಸಾಯಿಸ್ಬೇಡ್ರ, ಸಾಯಿಸ್ಬೇಡ್ರ, ಸಾಯಿಸ್ಬೇಡ್ರ. ಪ್ರಾಣಿ ಬಲಿ ಹೇ, ಬರ ನೀನ್ ಈ ಕಡೆ. ಅಯ್ಯೋ ಪಾಪ, ಇನ್ನು ಮದ್ವೆನೂ ಆಗಿಲ್ಲ ಅನ್ಸುತ್ತೆ. ಆ ಕಡೆ ಆ ಕಡೆ ಬಚಾವಾಗ್ಬಿಡೋ ನನ್ನ ಸಾಯಿಸಕ್ಕೆ ಮುಂಚೆ ನನ್ನ ಕಡೆಯದಾದ ಒಂದೇ ಒಂದು ಆಸೆ ನನ್ನ ನೆರವೇರಿಸ್ಬಿಟ್ಟು ಸಾಯಿಸ್ಬಿಟ್ರ. ನಿಮ್ಮ ಸರ್ವಾಂಗಗಳಿಗೂ ನಮಸ್ಕಾರ ಮಾಡ್ತೀನಿ, ನನ್ನ ಆಸೆ ಪೂರೈಸ್ರು. ಆಯ್ತು, ಅದೇನ್ ಬಗಳ ಫಾದರ್, ಐ ಆಮ್ ವೆರಿ ಸಾರಿ. ನಿನ್ನ ಕಡೆ ಆಸೆನ ನಾನು ಪೂರೈಸಕ್ ಆಗ್ತಾ ಇಲ್ಲ. ನೀನೇನಂತೆ ಮಗನೇ, ಸಾಯಕ್ ಮುಂಚೆ ಅಟ್ಲೀಸ್ಟ್ ಒಂದು ಯಾವಾಗಾದ್ರೂ ತಾಳಿ ಕಟ್ಬಿಟ್ಟು ಸಾಯೋ ಅಂತ ಹೇಳ್ದ ನಮ್ಮ ಅಪ್ಪ. ಅವನ ಆಸೆನ ನೆರವೇರ್ಸಕ್ ಆಗ್ಲಿಲ್ವೇ? ಫಿಶ್ಲ್ಯಾಂಡ್ ಇಂದ ನಾಗೋಲ್ಯಾಂಡ್ ವರ್ಗು ಹುಡುಕಿದೀನಿ, ಈ ಕಾರಲ್ಲೂ ಬಂದು ಹುಡುಕ್ತಾ ಇದ್ದೀನಿ, ಸಿಗ್ತಾ ಇಲ್ಲ ಫಾದರ್. ಆತ್ರ ಸಿಗ್ತಾ ಇಲ್ಲ, ಸಾರಿ ಫಾದರ್. ಹೊಡೆದ್ಬಿಡ್ರೋ. ಏ ಬಾರೋ, ಬಾಮ ಇಲ್ಲಿ. ಇವ್ನ್ ನಿನಗ ಒಪ್ಪಿಗೆನಾ? ಅಪ್ಪಯ್ಯ, ಈ ಕಾಡಲ್ಲಿರೋ ಯಾವ ಸಿಂಗ್ಲಿಕ್ಕೂ ಬೇಕಾದ್ರೆ ಮದುವೆ ಆಗ್ತೀನಿ, ಇವನ ಮಾತ್ರ ಆಗಲ್ಲ. ಅವನ ತಲೆ ನೋಡಿ, ನಾಯಿ ಕೊಡೆ ಇದ್ದಂಗಿದೆ. ಹಂಗೇಳ್ಬಿಡ್ಬೇಡ, ನನ್ನ ಐಶ್ವರ್ಯ ಪಡಕೋಣೆ, ನಿನಗೋಸ್ಕರ ನಾನು ಏನು ಬೇಕಾದ್ರೂ ಮಾಡ್ತೀನಿ. ನನ್ನ ಹೆಸರು ಐಶ್ವರ್ಯ ಪಕ್ಕದ ಕೋಣೆ ಅಲ್ಲ, ಲಿಂಗರಾಜು. ಲಿಂಗರಾಜ? ಅಪ್ಪ, ಆಗ್ಲೇ ಅರ್ಧ ದಿನ ಕಳೆದಿದೆ, ನಮಗ್ ಬೇಕಾಗಿರೋ ಆಯುಧ ಕೂಡ ಹುಡುಕ್ಬೇಕು. ಇವನ್ನ ಬದುಕಿಸ್ಲಾ ಇಲ್ಲ ಸಾಯಿಸ್ಲಾ? ಇರ್ರಿ ಪಾಪ, ಬೈಕ್ ಯಾರ್ದ ಸತ್ತೋಗಿದ್ದಾನೆ. ನೀವೊಂದು ಕೆಲಸ ಮಾಡಿ, ಈ ಊರಲ್ಲಿ ರಾಜಮುದ್ರಿಕೆ ಇರೋ ಉಂಗ್ರ ಇದೆ, ಅದನ್ನ ಇವ್ರಿಗೆ ತೊಡಸ್ಬಿಡಿ. ನಿಮ್ಮಿಬ್ರು ಮದುವೆ ಆದಂಗೆ ಆಗ್ಬಿಡುತ್ತೆ. ಎಲ್ಲರೂ ಇಲ್ಲೇ ರೀ ಬಂದೆ. ಏ ಪ್ರಜು, ರೀ ಅನಿತಾ ಅವ್ರೆ, ರೀ ಒಂದು ನಿಮಿಷ, ನಿಮ್ಮಿಂದ ಒಂದು ಜೀವ ಉಳಿಬೇಕಲ್ಲ. ಕೊಡ
ನಾನು ಹಾಕಿದ ಉಂಗ್ರ ತೆಗಿಯಕ್ಕೆ ನಿನಗೆಷ್ಟೋ ಧೈರ್ಯ. ಉಂಗ್ರ ಹಾಕಿದ ತಕ್ಷಣ ಮದುವೆ ಆಗಲ್ವೋ, ಬೆಟ್ಟದಷ್ಟು ಪ್ರೀತಿ ಮಾಡೋರು ಸಿಗ್ಬೇಕು. ನೋಡಿ, ಇದೇ ಆ ಶ್ರೀಚಕ್ರದ ಗುರುತಿರೋ ಆಯುಧ. ಈ ಆಯುಧನ? ಹೌದು. ಲಕ್ಷ್ಮೀ ಮುದ್ರಿಕೆ ಇರುವ ಹುಡುಗನನ್ನ ಈ ಆಯುಧದಿಂದ ಬಲಿ ಕೊಟ್ರೆ ಕಂಚಿನ ಸಿಡಿಲೊಂದು ಊರ ಮೇಲೆ ಬಡಿಯುತ್ತದೆ. ಆಗ ದೇವಸ್ಥಾನ ಪ್ರತ್ಯಕ್ಷ ಆಗುತ್ತೆ. ಹುಡುಗರೇ, ನಾಳೆನೇ ಗ್ರಾಮಸ್ಥರನ್ನೆಲ್ಲ ಸೇರಿಸಿ ಊರ ಹಬ್ಬ ಆಚರಿಸೋಣ. ನಾಡಿದ್ದೆ ಇದೇ ಆಯುಧದಿಂದ ಆ ಹುಡುಗನನ್ನ ಊರದ ಪರ ಊರದ ಜನ ಸೇರದ ಜಾತ್ರೆ ನಡಪಗ ಈ ಊರಿನ ಪರ ಊರಿನ ಜನ ಸೇರಿದ ಜಾತ್ರೆ ನಡೆಸುವ ಚಾರಂದಾಯ ಕೊಡವನಿತಾಯ ಮಹಿಸಂದಾಯ ಮೂಲುಲ್ಲೇರ್ ಬಿಳಿ ಚಾಮೂಡಿ ಮತ್ತೆ ಕೊಡ್ದಪ್ಪು ತನಿ ಮಾಗಿನ ದೈವದ ನಾಡು ದರ್ಶನ ಮಾಡೋ ಹೊತ್ತಾಯ್ತು ಧರ್ಮ ದೇವತೆಯ ನುಡಿಯುಂಟು ಸತ್ಯ ದೇವತೆಯ ಬಲ ಉಂಟು ದೈವನ ನಿನ್ನನೆ ನಂಬೊಂದ ಎಟ್ಟನೆ ಆವೊಡು ಆವಂದ ಎಟ್ಟನೆ ಮನಸ್ಸುಡು ಎನ್ನೊಂಗ ಹಸಿರಿನ ಊರು ಭಕ್ತಿಯ ಸೂರು ನ್ಯಾಯ ಧರ್ಮಕ್ಕೆ ತವರೂರು ದೈವದ ತೇರು ಬಂದಿದೆ ನೋಡು ನೋವನು ಮರೆದು ನೀ ಹಾಡು ಈ ಊರೆದ ಈ ಊರದ ಪರ ಊರದ ಜನ ಸೇರದ ಜಾತ್ರೆ ನಡಪಗ ಅಣ್ಣಪ್ಪ ಸ್ವಾಮಿ ಬರ್ತೇರೆ ನಮ ಬಂಗರು ಈ ಊರಿನ ಪರ ಊರಿನ ಜನ ಸೇರಿದ ಜಾತ್ರೆ ನಡೆಸುವ ಮಂಜುಳಿ ಸ್ವಾಮಿ ಬಂದಾಯ್ತು ನಮ ಸಂಕಟವೆಲ್ಲ ದೂರಾಯ್ತು Thank you.
ಗೆಳೆ. ಡೋಂಟ್ ಶೌಟ್, ಐ ಆಮ್ ನಾಟ್ ಮ್ಯಾಡ್. ನಾನು ಪ್ರೊಫೆಸರ್ ಹರೀಶ್, ಮಿನಿಸ್ಟರ್ ಅವಿನಾಶ್ ಅವರ ಬ್ರದರ್. ನಾನು ಹೇಳೋದ ನಿಶ್ಶಬ್ದವಾಗಿ ಕೇಳಬೇಕು. ಸರ್, ನೀವು ಈ ಕತ್ಲೆಯಲ್ಲಿ ಇಲ್ಲಿಯಾಗಿ ಬಂದಿದ್ದೀರಾ ಅಂತ. ಕತ್ಲೆ ಭಯದ ಸಂಕೇತ, ಬೆಳಕು ಧೈರ್ಯದ ಸಂಕೇತ. ನಾಳೆ ಬರೋ ಬೆಳಕು ನಿಮ್ಮ ಪಾಲಿಗೆ ಶಾಶ್ವತವಾದ ಕತ್ಲೆನ್ ಕೊಡುತ್ತೆ. ಅರ್ಥ ಆಗ್ಲಿಲ್ಲ ಸರ್. ಈ ಊರು ಇಲ್ಲಿನ ಜನ ಯಾರಿಗೂ ಅರ್ಥ ಆಗಲ್ಲ. ಸರ್ಕಾರಿ ಕೆಲ್ಸದ ಮೇಲೆ ಬಂದವನು ಈ ಊರ್ ಜನದ ಕೈಗೆ ಸಿಕ್ಕಾಕೊಂಡು ಈಗ ಈ ಪರಿಸ್ಥಿತಿಯಲ್ಲಿದ್ದೀನಿ. ಈ ಊರಿನ ಮುಖಂಡ ಮೃಗ ಶಿರ ಕೇಳ್ತಾ ಇದ್ದಾನೆ. ಆ ಹುಡುಗನ್ ಶಿರ ಕೇಳ್ತಾ ಇದ್ದಾನೆ. ಹೋಗಿ, ಓಡ್ ಹೋಗಿ, ಬೇಗ ಹೋಗಿ. ಏನಾಯ್ತು? ಸುಸ್ತಾಗ್ತಿದೆ ಕಣ. ಹುಷಾರು, ನೀನ್ ಮಾತ್ರೆ ಕೊಡ್ತೀನಿ, ಇದನ್ನ ಹಾಕು, ಯು ವಿಲ್ ಫೀಲ್ ಬೆಟರ್. ತಗೋ ಬಾಬಾ, ಬಾ ಬಾಬಾ, ರನ್ 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 ಫಾಸ್ಟ್. ಅಭಿಷೇಕ ಮಾಡ್ರೋ, ಹಾಕೋ. ಕರ್ಕೊಂಡು ಬನ್ನಿ ಬೇಗ. ಗುರಾಯಿಸ್ತಾ ಇದೆಯಾ? ಕಟ್ಟುಪಿಚ್ಚು ನೋಡು, ತಾಕತ್ ಏನು ಅಂತ ತೋರಿಸ್ತೀನಿ. ಅಮ್ಮರ್ ತೀರ್ಪು ಯಾರ್ ವಿಪಿ? ಏನಾಯ್ತು ನಿನ್ಗೆ? ಆ ಮನೇಲಿ ಒಂದ್ ಸಾವಾಗಿದ್ಯೋ? ಅವ್ರದಿರ್ಲಿ, ನಿನಗೇನಾಯ್ತು? ಏನಾಯ್ತು ಅಂದ್ರೆ ನಿಲ್ಲಿಸಿ. ಏನದು ಮೈ ಮೇಲೆ ಗುಳ್ಳೆಗಳು? ಹೇಳ, ಮೈ ತುಂಬ ಗುಳ್ಳೆಗಳು. ಕುರುಗಳೇ, ಅಮ್ಮ ಆಗಿದೆ. ಹುಡುಗನ್ನ ಮೂರ್ ದಿನ ಪಥ್ಯದಲ್ಲಿಡಿ, ಮುಂದಿನ ಕಾರ್ಯಗಳನ್ನ ಆಮೇಲೆ ಮಾಡೋಣ. ಅಯ್ಯೋ ಭಗವಂತ, ಇನ್ನೂ ಮೂರು ದಿನ ಈ ನರಕನ್ನ ಅನುಭವಿಸ್ಬೇಕಾ? ಇದಕ್ಕಿಂತಲೂ ಆತ್ಮಹತ್ಯೆ ಮಾಡ್ಕೊಳ್ಳೋದೇ ವಾಸಿ. ಸಾಯೋನ್ಗೆ ಯಾಕೆ ಸೇವೆ ಮಾಡ್ತೀರಾ? ಈ ಸೇವೆ ನಿನ್ಗಲ್ಲ, ನಿನ್ ಮೇಲಿರೋರ್ಗೆ. ನಿಮ್ಗೆ
ಅಮ್ಮ ಆಗಿದ್ಯಾ? ಹೌದು ಕಣೋ. ರೀ ಸ್ವಾಮಿ, ಹೋಗ್ತಾ ಇರೋದು ಅವನಲ್ಲ, ಅವನ್ ಮೈ ಮೇಲಿರೋರು. ಸಾಯಿಸದೆ ಉಂಟಂತೆ, ಸಾಯವರ್ಗ ಆದ್ರೂ ಬದುಕಕ್ ಬಿಡಿ. ನಾನ್ ಸಾಯ್ದೆ ಬೇರೆ ವಿಧಿ ಇಲ್ಲ ಕಣ. ಹಾಗೆಲ್ಲ ಮಾತಾಡ್ಬೇಡ, ನಾನೊಂದು ಉಪಾಯ ಮಾಡಿದೀನಿ, ಹೇಳ್ತೀನಿ ಬಾ. ಶಿವಾಜಿ ಏನಾಯ್ತು? ಅಯ್ಯೋ ಏನ್ ಹೇಳಪ್ಪ, ಎಣ್ಣೆ ಕೇಳಿದೆ ನನ್ನ ಮಕ್ಕಳು ದೊಣ್ಣೆ ತಗೊಂಡು ಹಿಂದಿನಿಕ್ಕ ಸರಿಯಾಗಿ ಹೊಡೆದಾಕ್ಬಿಟ್ರು ಕಣ. ಅವ್ರು ನನ್ನ ಕೈಗೆ ಸಿಗ್ಬೇಕು, ಅದೇ ದೊಣ್ಣೆ ತಗೊಂಡು ಅವ್ರು. ಅಯ್ಯೋ ಕಟ್ ಮಾಡಿ ನಾಯಿ ನನಗೆ ಹಾಕ್ಬಿಡ್ತೀನಿ. ಏನೋ ಒಂದ ಬೀಜಾಪುರದಾಗ ಸಿಕ್ಕಾಪಟ್ಟೆ ಮಳೆ ಅಂತ ಅದ್ರ ಬಗ್ಗೆ ಮಾತಾಡ್ತಾ ಇದೀವಿ. ನನ್ನ ಕನಸಲ್ಲಿ ಪರಮಾತ್ಮ ಬಂದು ಹೇಳಿದ್ದು ಸತ್ಯವೇ ಆಗಿದ್ರೆ, ನನಗೆ ಸಿಕ್ಕಿದ ತಾಳೆಗರಿಯ ಗ್ರಂಥ ಸತ್ಯವೇ ಆಗಿದ್ರೆ, ಆ ಹುಡುಗ ಈ ಊರಲ್ಲಿ ಸಾಯ್ಲೇಬೇಕು, ನಿಮ್ಮ ದೇವಸ್ಥಾನ ನಿಮಗ್ ಸಿಗ್ಲೇಬೇಕು. ಅಲ್ಲಿವರೆಗೂ ನಿಮ್ಮೂರ್ನವ್ರನ್ನ ತಾಳ್ಮೆಯಿಂದಿರಕ್ಕೆ ಹೇಳಿ. ಮಾತು ಮನೆ ಕೆಡಿಸಿದ್ರೆ ತೂತು ಒಲೆ ಕೆಡಿಸುತ್ತಂತೆ. ಆಹಾ, ನಾಡಿದ್ದು ಮಹಾನವಮಿ, ಬಹಳ ಶ್ರೇಷ್ಠವಾದ ದಿನ. ಮುಂದಿನ ಕೆಲಸನ ನಾವು ನೋಡ್ಕೋತೀವಿ. ಒಳಗಿನಿಂದಲೇ ಜೀವ ಹಿಂಡುತ್ತಿದೆ, ಎರಡು ಬಾಟ್ಲು ಬೀರು ಉಯ್ದು ಬರ್ತೀನಿ ಸಾರ್. ನೀವೆಲ್ಲಿಗೆ ಹೋಗ್ತಾ ಇದ್ದೀರಾ? ಸಹಾಯ ಮಾಡ್ತೀನಿ ಸರ್. ಒಬ್ಬ ಹೋಗ ಬರೋಯ್ತೋಪ್ಪ. ನಾನು ನೀವು ಸುಧಾರಿಸ್ಕೊಡಿ ಸ್ವಾಮಿ. ಕಾಡ್ ನೀರು ಕುಡಿದು ರೀಸಸ್ ಎಲ್ಲ ಹಸಿರು ಬರ್ತಾ ಇಕ್ಕಣ. ಗುಂಡೆ ಕಾಣ್ತಿಲ್ವಲ್ಲ, ಅಮ್ಮೋರ್ ಹೋಗ್ಬಿಟ್ಟಿದಾರಲ್ಲ. ಅಮ್ಮೋರ ಚಾರ್ಗ ನೋಡ್ಕೋ, ನಾನು ಹೋಗ ಅಪ್ಪ ಹಿಂಗ್ ಕರ್ಕೊಂಡ್ ಬರ್ತೀನಿ. ಕೊಟ್ರು ಅಪ್ಪಿಯಾಗಿ ಹೇಳ್ಬೇಕು, ಸಾಯಿಸ್ಬಿಡ್ತಾರೋ. ಪ್ಲೀಸ್, ನನ್ಗೆ ಅರ್ಜೆಂಟಾಗಿ ಒಂದು ರೀಮಿಕ್ಸ್ ಹಾಡು ಹೇಳ್ಬೇಕು ಅಂತ ಆಸೆ. ಕೇಳಿಸ್ಕೊಳ್ಳಲೇ ಕೇಳಿಸ್ಕೊಳ್ಳ. ಬಾಳೆಯ ತೋಟದ ಪಕ್ಕದ ಮರಗಳು ವಾಸಿಸುತ್ತಿದ್ದವು ಮಂಗಗಳು. ಏನಾಯ್ತು ಮಣಿಕಬಿಟ್ಟ ತೈ ತೈ ಕುಣಿಯಿತು ನರಿಯಣ್ಣ. ಏನು ತಲೆ ಯಾಕೆ ಸುತ್ತಾ ಇದೆ? ಸೇಫ್ಟಿಗೆ ಅಂತ ಇಟ್ಕೊಂಡಿದ್ ಪಿ ಪಿ ಹೊರಕೊಟ್ಟಾಯ್ತು, ಯಾಕೋ ನನಗೆ ತಲೆ ತಿರುತ್ತಾ ಇದೆಯಾ? ನಮಗೆ ಸಹಾಯ ಮಾಡಿ ಇವನಲ್ಲ. ಅಲ್ಲಿ ಅಲ್ಲಿ ಬಂದ ಇಲ್ಲೋ ಡಾಕ್ಟರ್ ಅಪ್ಪ ಅವರು ಕರಿಬೇಕಲ್ಲ. ಅಯ್ಯೋ ಅಯ್ಯಯ್ಯೋ, ಯಾವ್ಯಾವ ಕಾಡು ಪ್ರಾಣಿಗಳೆಲ್ಲ ಸೌಂಡ್ ಮಾಡ್ತಾ ಇದೆಯಲ್ಲಪ್ಪ. ಯಾವ ಪ್ರಾಣಿ ಎಲ್ಲಿ ಬಾಯಿ ಹಾಕಿ ಏನೇನು ಕಚ್ಕೊಂಡು ಹೋಗುತ್ತೋ. ಛೇ, ಅವನು ಗೊತ್ತೇ ಆಗ್ತಿಲ್ಲ. ಅವ್ರು ಸಿಕ್ಕಾಕೊಂಡ್ರು ಪರವಾಗಿಲ್ಲ, ನಾನು ತಪ್ಪಿಸ್ಕೊಂಡ್ಬಿಡ್ತೀನಿ. ಬಾರ ಹೋಗೋಣ. ಪಾಪ ಮಾಯಕ್ಕೆ ಹಾಕೊಂಡ್ರು, ಇನ್ನೊಂದ್ಸತಿ ಟ್ರೈ ಮಾಡೋಣ ಬನ್ನಿ. ಬಾರೋ ಬೇಗ ಓಡ ಬರೋ. Oh!
ನಾನು ಒಬ್ಬನಿಗೋಸ್ಕರ ನೀವಿಬ್ರು ಸಹಾಯ ಪಡಕೊಂಡ್ರು. ಸುಮ್ನೆ ಇರೋ, ಏನೋ ಮಾಡ್ತಿದ್ದೆ ನೀನು, ಸುಮ್ನೆ ನನ್ ಮೇಲೆ ಹೋಗ್ರು. ವಾಪಸ್ ಬರಬೇಡಿ. ಬೇಡ, ಬಿಟ್ಬಿಡ್ರು. ಸುತ್ತಿ ಬಳಸಿ ತುಳಸಿ ಕಟ್ಟೆ ಅಂತಾನೆ ಬಂದಿದ್ದೀವಿ. ಈ ಕಾಡು ಮುಗಿತಿಲ್ಲ, ನಾನು ಈ ಕಾಡಿಂದ ಜೀವಂತ ಹೋಗ್ತೀನಿ ಅಂತ ಅನಿಸ್ತಿಲ್ಲ. ಚಕ್ರವ್ಯೂಹದಲ್ಲಿ ಸಿಕ್ಕಾಕೊಂಡ್ರು ಅಭಿಮನ್ಯು ತರ ಆಗಿದ್ದೀನಲ್ಲ. ಈ ಚಕ್ರವ್ಯೂಹದಲ್ಲಿ ಅಭಿಮನ್ಯು ಮಾತ್ರ ಅಲ್ಲ, ಅರ್ಜುನನು ಇದ್ದಾನೆ. ಸಿಟಿಯಲ್ಲಿ ಸಾವಿಗೆ ಬೆನ್ ಕೊಟ್ಟು ಓಡಾಡ್ತಿದ್ವಿ, ಇಲ್ಲಿ ಎದೆ ಕೊಟ್ಟು ಹೋರಾಡ್ತಾ ಇದ್ದೀವಿ. ಹೆದರ್ಕೋಬೇಡ. ನಮ್ಮಅಪ್ಪ ಎಣ್ಣೆ ಹೊಡೆದಾಗ ನಮ್ಮಅಮ್ಮನಿಗೆ ಹಿಂಗೆ ಮಾರ್ಕ್ ಆಗ್ತಾ ಇದ್ದ, ಇವನ್ ಇಲ್ಲ ಆಗ್ತಾವ್ ನೋಡು. ಇದೆಲ್ಲ ನಿನಗೆ ಅರ್ಥ ಆಗಲ್ಲ. ಹೇ ಬನ್ನಿ ಬನ್ನಿ ಮೇಡಮ್.
ಉಳ್ದೋರ್ನ ಕರ್ಸ್ಕೊಂಡು ಇವ್ರನ್ನ ಊರು ಕರ್ಕೊಂಡೋಗೋ ವ್ಯವಸ್ಥೆ ಮಾಡಿ. ಅನಿಷ್ಟಕ್ಕೆಲ್ಲ ಶನೀಶ್ವರನೇ ಕಾರಣ ಅಂತ ನನ್ ಬೆನ್ನಿಂದ ಯಾಕೋ ಬಿದ್ದಿದ್ದೀರಾ? ಆ ನಿಮ್ ದೇವ್ರ ಯಾಕೆ ನನ್ ಸಾವನ್ ಅಡಗಿದ್ದಾನೆ? ಹರೀಣಾಪಿ ಹರೇಣಾಪಿ ಬ್ರಹ್ಮಣಾಪಿ ಸುರೇರಪಿ ಲಲಾಟೆ ಲಿಖಿತೆ ರೇಖಾ ಪರಿಮಾರ್ಗಂ ನ ಶಕ್ಯತೆ. ಹಣೆ ಬರಹನ ಬದಲಾಯಿಸೋದಕ್ಕೆ ಅದನ್ ಬರ್ದ್ ಬ್ರಹ್ಮನಿಂದಾನು ಸಾಧ್ಯ ಇಲ್ಲ. ಇದನ್ನ ದೇವ್ರೇ ಹೇಳಿದ್ರು. ಅನನ್ಯ ಚಿಂತೆಯಂತೋಮ ಯೇಜನ ಪರ್ಯುಪಾಸತೆ ದೇಶಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ಮಹಾಮ್ಯಹಂ. ಅಂದ್ರೆ ಯಾರ್ ನನ್ನ ಸದಾ ಜಪಿಸ್ತಾರೋ ಅವ್ರನ್ನ ಕಾಪಾಡೋ ಜವಾಬ್ದಾರಿ ಕೂಡ ನಂದೇ ಅಂತಾನು ನಿಮ್ ದೇವ್ರೇ ಹೇಳಿರೋದು. ಜಾತಸ್ಯ ಹಿ ಮರಣಂ ಧ್ರುವಂ, ಅಂದ್ರೆ ಹುಟ್ಟಿದವನು ಸಾಯಲೇಬೇಕು. ಅಹಿಂಸೋ ಪರಮೋ ಧರ್ಮ. ಪ್ಲೀಸ್ ಕನ್ನಡದ ಮಾತಾಡ್ರೋ. ಕನ್ನಡದಲ್ಲ, ಯಾವ ಭಾಷೆಯಲ್ಲಿ ಕಣ್ಣೀರಿಟ್ರು ಕರುಣೆ ಬರೋದಕ್ಕೆ ನಾನು ಧರ್ಮರಾಯ ಅಲ್ಲ, ಯಮ ಧರ್ಮರಾಯ. ನನ್ನ ಭಾಷೆಯಲ್ಲಿ ಮಾತಾಡ್ತೀನಿ. ಕತ್ತರಿಸಿ, ಯಾಕೆ ನಿಲ್ಸ್ಬಿಟ್ರಿ? ಕತ್ತರಿಸಿ. ಎಲ್ರಿಗೂ ಹಣೆ ಬರಹನ. ದೇವ್ರು ಹಣೆ ಮೇಲೆ ಬರ್ದಿದ್ರೆ ನಂಗೆ ಇವ್ರ ಜನ ಕತ್ತಿ ಮೇಲೆ ಬರ್ದಿದ್ದಾರೆ. ಯಾರು ನೋಡಿದ್ರು ಯಮನ್ ತರನೇ ಕಾಣಿಸ್ತಾರೆ. ಅವ್ರನ್ನೋಗ್ ಏನೇ ಕೇಳಿದ್ರು ಸಿಗದ್ ನನ್ ಪಿಂಡಾನೆ. ನೀನ್ ಹೇಳ್ತಾ ಇರೋದು ಅವ್ರಿಗೆ ಇಲ್ಲಿಗಲ್ಲ, ಇಲ್ಲಿ ಕೇಳಿಸ್ಬೇಕು. ಬಂದೇ ಇರೋ ಪ್ರಜು ಬಸ್, ನಿಮಗ್ ಬೇಕಾಗಿರೋದು ಅವನು ಇಲ್ಲಿದ ಅಂತಾನೆ. ಮಾತೆತ್ತಿದ್ರೆ ತೋರಿಸ್ತಾ ಇರ್ತೀರ, ಇಟ್ಕೊಳ್ರಿ ಒಳಗಡೆ. ಮೂರ್ ಜನ ಯಾವಗಳಿಗೆ ಸ್ಮಶಾನ ಕಾಲಿಟ್ವು ಸಾವು ಅವತ್ತೇ ನಮ್ ಬೆನ್ನೇ ಇರ್ತು ಕಣೋ. ಅದಕ್ಕೆ ಮೇಧಾವಿಗಳು ಹೇಳಿರೋದು, ಮನುಷ್ಯ ಯಾವಾಗಲೂ ಟೈಟ್ ಆಗಿರ್ಬೇಕು. ಜೀವನ ಹೆಂಗಪ್ಪ ಅನ್ನೋ ಕ್ವಶನ್ ಇಲ್ಲ, ಸಾಯ್ತೀವಿ ಅನ್ನೋ ಟೆನ್ಷನ್ ಇಲ್ಲ. ಹೆಂಗೆ ನಾಳೆ ಬೆಳಿಗ್ಗೆ ಬಲಿಗೆ ಎಲ್ಲ ತಯಾರಿ ಮಾಡ್ಕೊಂಡಿದ್ದೀರಾ? ಎಲ್ಲ ತಯಾರಿನೂ ಮಾಡ್ಕೊಂಡಿದ್ದೀನಿ, ಚಿಂತೆ ಬಿಡಿ. ನಾಳೆ ಸೂರ್ಯ ಹುಟ್ಟಿದ ತಕ್ಷಣ ಆ ಹುಡುಗ ಮುಳುಗ್ತಾನೆ. ಸಮಾಧಾನ ಮಾಡ್ಕೋ ಅನಿತಾ, ಸಮಾಧಾನ ಮಾಡ್ಕೋ. ನೀನ್ ಮೊದ್ಲ ಯೋಚನೆ ಮಾಡ್ಬೇಕಾಗಿತ್ತು ನಮ್ ಕಾಡಿಗೆ ಆಯ್ಸ್ ಮುಗ್ದಿರೋರ್ ಮಾತ್ರ ಬರೋದು ಅಂತ. ಅವ್ರೆಷ್ಟೇ ಪ್ರಯತ್ನ ಪಟ್ರು ನಮ್ ಕಾಡಿನ ಜನ ಅವ್ರನ್ನ ಸಾಯಿಸ್ದೆ ಬಿಡೋದಿಲ್ಲ. ಈ ಕಾಡಿಂದ ಹೊರಗೋಗೋ ದಾರಿ ನಿನಗ್ ಗೊತ್ತಿದ್ಯಲ್ಲ, ಕರ್ಕೊಂಡ್ ಹೊರಟೋಗು. ಸ್ವಾರ್ಥದಲ್ಲಿ ಕಟ್ಕೊಳ್ಳೋ ಪ್ರೀತಿ ಗಾಜಿನ ಅರ್ಮನೆ ಇದ್ದ ಹಾಗೆ, ಅದನ್ ಮುಡಿಯೋದಕ್ಕೆ ಕಲ್ಗಳ್ ಬೇಡ. ನೊಂದೋರ್ ಕಣ್ಣೀರೇ ಸಾಕು. ಹುಟ್ಟದಾಗಿಂದ ಈ ಜನ ಎಷ್ಟು ಕಷ್ಟ ಪಡ್ತಾ ಇದ್ದಾರೆ ಅಂತ ನೋಡ್ತಾ ಇದ್ದೀನಿ. ಇಷ್ಟು ವರ್ಷದ ಅವ್ರ ತಪಸ್ಸಿನ ಹಿಂದೆ ಒಂದ್ ದೊಡ್ಡ ಉದ್ದೇಶನೇ ಇದೆ. ಅದನ್ನ ಎಂಟು ದಿನದ ಪ್ರೇಮ ಹಾಳು ಮಾಡಬಾರ್ದು ಕಣೆ. ಅವನ್ ಸಾಯೋದಕ್ಕೂ ಮುಂಚೆ ನಾನು ಸತ್ತೋಗ್ತೀನಿ. ಯಾರು ಸಾಯಲ್ಲ ಅನಿತಾ, ಸಾವು ನಿಮ್ಮಪ್ಪ ತಗೊಳ್ಳೋ ನಿರ್ಧಾರದ ಮೇಲಿಲ್ಲ. ಬೆಟ್ಟದಷ್ಟು ಪ್ರೀತಿ ಮುಂದೆ ಹುಲ್ಕಡ್ಡಿಯಷ್ಟು ಭಯ ಇಟ್ಕೊಂಡಿದ್ರಲ್ರಿ. ನೀವೆಂತ ಸ್ನೇಹಿತರೆ, ಜೊತೆಲಿರೋರು ಅಳ್ತಿದ್ರೆ ಕಣ್ಣೀರೊರೆಸಿ ಹಣೆಗೆ ಮುತ್ತಿಟ್ಟು ತಪ್ಕೊಂಡು ಸಮಾಧಾನ ಮಾಡ್ಬೇಕಪ್ಪ. ಅದೆಲ್ಲ ನಿಮ್ ಕೆಲ್ಸ ಅಂತ ನಾನ್ ಸುಮ್ಮನಿದ್ದೆ. ಈಗ್ಲೂ ನಿಮ್ ಕೈಲಿ ಆಗಲ್ಲ ಅಂದ್ರೆ ಹೇಳಿ. ಇಲ್ಲ ಇಲ್ಲ ಇಲ್ಲ, ರಿಲ್ಯಾಕ್ಸ್, ನಾನ್ ಮಾಡೋದೇನೆಲ್ಲ ನಿಮ್ ಮಾಡೋದಕ್ಕಾಗಲ್ಲ. ಈಗ ಸದ್ಯಕ್ಕೆ ನೀವು ಹೊರಡಿ, ನಮಗೆ ಹೆಣ್ಮಗು ಆದ್ರೆ ನಿಮ್ ಹೆಸರು ಇಡ್ತೀವಿ. ನನ್ನ ಹೆಸರು ತಿಮ್ಮಕ್ಕ ಅಂತ. ಹ್ಮ್
ಪದೇ ಪದೇ ಕಾಣೋ ಹಂಬರ ಅನಿತಾ, ನನ್ನ ಆಸೆ ಏನು ಹೇಳರ, ಕಣ್ಣ ತುಂಬ ನಿನ್ನ ನೋಡನ ಅನಿತಾ, ಕಣ್ಣ ಸನ್ನೆ ಎಲ್ಲೇ ಗೊಂದಲ, ಕಣ್ಣೆದುರು ನೀ ಹೋದರೆ ನಾ ಬರುವೆ ನನ ಕರೆಯದೆ, ಕನಸಲ್ಲು ನೀನಕ್ಕರೆ ಕನವರಿಸಿ ಪರಿತಪಿಸುವೆ, ಹೇಳಿದಂತೆ ಮನ ಕೇಳುತ್ತಿಲ್ಲ ನಿಂಗೂ ಹೀಗೆ ಆಯ್ತಾ, ಪದೇ ಪದೇ ಕಾಣೋ ಹಂಬರ ಅನಿತಾ, ನನ್ನ ಆಸೆ ಏನು ಹೇಳರ, ಪ್ರೀತಿಯಾಗಿದೆ ಕಣ್ಣು ನಿನ್ನ ಬಿಟ್ಟು ಎಲ್ಲೂ ನೋಡಲಾರದೆ, ನಿದ್ದೆ ಕೂಡ ಮರೆತು ಹೋಗಿದೆ, ಎಲ್ಲ ಮಾತ ನೀ ಕವಿಯಂತೆ ಹೇಳಬಾರೆಯ, ಖಾಲಿ ಇದ್ದ ಹಾಳೆಯಲ್ಲಿ ಕವನ ಗೀಚೆಯ, ಯಾಕೋ ಈ ನಡುವೆ ಕಾಡುವೆ ನೀನೆ ಬೇಕು ಅನ್ನೋ ಮಟ್ಟಿಗೆ, ಅನಿತ ನಿಂಗಾಗೆ ಹುಟ್ಟಿದೆ ನಾನು, ಕಣ್ಣ ತುಂಬ ಕನಸು ಕಟ್ಟಿದೆ, ಕಳೆದುಕೊಂಡೆ ಅನ್ನು ತಿಳಿಯೋ ಗುಂಗಲಿ, ಹುಟ್ಟಿತೊಂದು ಹೊಸ ಶಾಯರಿ, ಹಕ್ಕಿಯಂತೆ ನಿನ್ನ ಪಕ್ಕ ನಾ ಕೂರಲ, ಮೃದುವಾಗಿ ನಾ ನನ್ನ ಮನದ ಭಾವ ಹೇಳಲ, ನನ್ನ ತುಂಬೆಲ್ಲ ನೀನೇ ತುಂಬಿ ನಿನ್ನಲ್ಲಿ ನಾನಾದೆನ, ಪದೇ ಪದೇ ಕಾಣೋ ಹಂಬರ ಅನಿತಾ, ನನ್ನ ಆಸೆ ಏನು ಹೇಳಲ, ಕಣ್ಣ ತುಂಬ ನಿನ್ನ ನೋಡಲ, ಹಾಗೆ ಕಣ್ಣ ಭಾಷೆ ನಿನಗೆ ತಿಳಿಸಲ, ಕಣ್ಣೆದುರು ನೀ ಹೋದರೆ ನಾ ಬರುವೆ ನನಗರಿಯದೆ, ಕನಸಲ್ಲು ಶಿರ ಅನ್ನೋ ಊರನ್ನ ಸರ್ವನಾಶ ಮಾಡಕ್ ಬಂದಿರೋ ಅವಿನಾಶ ನಾನು.
ಯಾತಕ್ಕೆ ಏನು ಅದನ್ನು ನಿನಗೆ ಹೇಳೋ ಅವಶ್ಯಕತೆ ನನಗಿಲ್ಲ. ಪುರೋಹಿತ್ರೆ, ನಿಮಗೆ ಸಾಮೂಹಿಕವಾಗಿ ತಿಥಿ ಮಾಡಿಸೋದಕ್ಕೆ ಬರುತ್ತಾ? ಬೇಡ ಬಿಡಿ, ಇವ್ರಿಗೆ ಹಾಕ್ಬೇಕು ತಿಥಿ. ಈ ಕಾಡಿಗೆ ಬಂದವ್ರು ಯಾರನ್ನು ಜೀವಂತ ಉಳಿಸೋದಿಲ್ಲ ಅಲ್ವಾ? ನೀವು ವಯಸ್ಸಿಗೆ ಬಂದ ತಮ್ಮನ್ನು ಆಯಸ್ಸನ್ನೇ ಮುಗಿಸ್ಬಿಟ್ರಲ್ಲ. ಆ ಬುಡದಿಂದ ಹಿಡಿದು ಈ ಮರಗಳವರೆಗೂ ಎಲ್ಲಾರನ್ನು ಜೀವಂತ ಸುಟ್ಟಾಕ್ಬಿಡ್ತೀನಿ. ನಿಮ್ಮ ಕಣ್ಣು ಮುಂದೆನೆ ಈ ಮಕ್ಕಳು ಸುಟ್ಟೋದಾಗ ಗೊತ್ತಾಗುತ್ತೆ ಪ್ರಾಣದ ಬೆಲೆ ಏನು ಅಂತ. ಸಾವನ್ನ ಸಾಯಿಸಿ ಸಮಾರಾಧನೆ ಮಾಡ್ಕೊಂಡು ಬದುಕ್ತಿರೋರು ನಾವು. ಈ ಯಮನ ಮುಂದೆ ಆ ಯಮ ಬರೋಕ್ಕೂ ಹೆದರ್ತಾನೆ. ಅವನು ಹೆದರಿದ್ದಕ್ಕೆ ನನ್ನನ್ನು ಕಳಿಸಿರೋದು, ನಿಮ್ಮನ್ನೆಲ್ಲ ಕಳಿಸೋದಕ್ಕೆ.
ಜೊತೆಗೆ ಮಾತಾಡೋ ಶಕ್ತಿ ಇರಲ್ಲ ಮುಖಂಡ್ರೆ, ಆದರೆ ಅದರಲ್ಲಿ ಸಾಕಷ್ಟು ವಿಷಯ ಬಚ್ಚಿಟ್ಕೊಂಡಿರುತ್ತೆ. ಇವನ್ನ ನೀವು ಬಲಿ ಕೊಡಬೇಕು ಅನ್ಕೊಂಡಿದ್ರಲ್ಲ, ಕರ್ಕೊಂಡೋಗಿ. ಆದರೆ ಯಾಕೆ ಅನ್ನೋ ನನ್ನ ಪ್ರಶ್ನೆಗೆ ಉತ್ತರ ಕೊಟ್ಟು ಇವನ್ನ ಕರ್ಕೊಂಡೋಗಿ. ಇವನಿಗೂ ಅಪ್ಪ ಅಮ್ಮ ಇದ್ದಾರೆ, ಮನೇಲಿ ನಮ್ಮ ಮಗ ಬರ್ತಾನೆ ಅಂತ ಕಾಯ್ತಿರ್ತಾರೆ. ಯಾಕೆ ನೀವು ಹೊರಗಿನ ಪ್ರಪಂಚಕ್ಕೆ ಸಂಬಂಧನೇ ಇಲ್ದಿರೋ ಥರ ಬದುಕ್ತಾ ಇದ್ದೀರಾ? ಏನು ಈ ಊರಿನ ರಹಸ್ಯ? ಕಲಿ ಪುರುಷ ತನ್ನ ಕರಾಳ ಕಣ್ಣು ಬಿಟ್ಟಾಗ ಮನುಷ್ಯ ಮಾತ್ರ ಅಲ್ಲ, ಇಡೀ ದೇಶಾನೇ ಅಲ್ಲೋಲ ಕಲ್ಲೋಲ ಆಗೋಗುತ್ತೆ. ಸುಮಾರು 200 ವರ್ಷಗಳ ಹಿಂದೆ ಬ್ರಿಟಿಷರು ಹಿಂದೂ ರಾಜರ ಮೇಲೆ ದಂಡೆತ್ತಿ ಬಂದಾಗ ಕೆಲ ನವಾಬರು ಫಿರಂಗಿಗಳ ಜೊತೆ ಸೇರಿ ಹಿಂದೂ ದೇವಸ್ಥಾನಗಳನ್ನು ವಿಗ್ರಹಗಳನ್ನು ಧ್ವಂಸ ಮಾಡ್ತಾ ಇದ್ರು. ಆಗ ನಮ್ಮ ಊರಿನ ರಾಜರ ಹತ್ರ ತ್ರೇತಾಯುಗದಲ್ಲಿ ಸಾಕ್ಷಾತ್ ಶ್ರೀರಾಮಚಂದ್ರ ಪೂಜೆ ಮಾಡ್ತಾ ಇದ್ದ ಶಿವಲಿಂಗ ಇತ್ತು. ಅದನ್ನು ಧ್ವಂಸ ಮಾಡಬೇಕು ಅಂತ ನವಾಬರು ಬಂದಾಗ ರಾಜಗುರುಗಳು ನಮ್ಮ ಪೌರುಷನ ನಂಬಿ ಶಿವಲಿಂಗವನ್ನು ಕಾಡಲ್ಲಿ ಪ್ರತಿಷ್ಠಾಪನೆ ಮಾಡಿದರು. ನವಾಬರು ತೋರಿಸಿದ ಆಸೆಗೆ ಬಲಿಯಾದ ನಮ್ಮ ಪೂರ್ವಿಕರು ರಾಜರಾಗೋ ದುರಾಸೆಯಲ್ಲಿ ಮಹಾರಾಜರನ್ನ ಅವರ ಸೈನಿಕರನ್ನ ದೇವಸ್ಥಾನದಲ್ಲೇ ಕೊಂದ್ಬಿಟ್ರು. ಆಗ ನೊಂದ ರಾಜಗುರುಗಳು, ಹೇಗೆ ಈ ದೇವಸ್ಥಾನ ಪೂಜೆ ಅರ್ಧದಲ್ಲೇ ನಿಂತಿದೆಯೋ ನಿಮ್ಮ ಆಯುಸ್ಸು ಅರ್ಧದಲ್ಲೇ ಮುಗಿದೋಗ್ಲಿ, ಪುಣ್ಯಕ್ಷೇತ್ರವಾಗಬೇಕಾದ ಜಾಗ ಸ್ಮಶಾನ ಮಾಡಿದ ನಿಮ್ಮ ಸೊಕ್ಕು ತೀರೋವರೆಗೂ ಈ ದೇವಸ್ಥಾನ ಯಾರ ಕೈಗೂ ಸಿಗದ ಹಾಗೆ ಭೂಕಂಪವಾಗಿ ಮುಚ್ಚೋಗ್ಲಿ ಅಂತ ನೊಂದು ಆಡಿದ ಮಾತು ಇವತ್ತಿಗೂ ಸತ್ಯ ಆಗಿದೆ ಅಪ್ಪ, ಸತ್ಯ ಆಗಿದೆ. ಇದಪ್ಪ ನಡೆದ ಕತೆ. ಅವ್ರು ಹಾಕಿದ್ದ ಶಾಪದಿಂದ ನಾವು ಊರಿನವರೆಲ್ಲ ಅಲ್ಪಾಯುಷಗಳಾಗ್ಬಿಟ್ಟಿದ್ದೀವಿ. ಆದ್ರೆ ನೀವು ಹೇಳ್ತಿರೋ ಕತೆಗೂ ವಿಪರೀತ್ಗೂ ಏನ್ ಸಂಬಂಧ? ಇವನು ನಿನಗೆ ಬಲಿ ಕೊಡ್ಬೇಕು ಅನ್ಕೊಂಡಿದ್ದೀರಾ? ಮಹಾಲಕ್ಷ್ಮಿ ಹುಟ್ಟಿದ ದಿವ್ಯ ಮುಹೂರ್ತದಲ್ಲಿ ಯಾರು ಹುಟ್ಟಿರ್ತಾರೋ ಅವ್ರಿಗೆ ಲಕ್ಷ್ಮಿ ಕಟಾಕ್ಷ ಇರುತ್ತೆ. ಆ ಲಕ್ಷ್ಮಿ ಕಟಾಕ್ಷ ಇರೋ ಹುಡುಗನ್ ಬಲಿ ಕೊಟ್ರೆ ನಮಗೆ ದೇವಸ್ಥಾನ ಸಿಗತ್ತೆ. ಈ ಹುಡುಗನ ಕೈಯಲ್ಲಿ ಲಕ್ಷ್ಮಿ ಮುದ್ರಿಕೆ ಇದೆ. ನನಗ ಇವನ್ಗೆ ಲಕ್ಷ್ಮಿ ಮುದ್ರಿಕೆ ಇದೆಯಾ? ಇವನ್ಗೆ ನಮ್ಮಪ್ಪ ಯಾವಾಗ್ಲೂ ನನ್ನ ಹತ್ರ ಹೇಳ್ತಿರ್ತಾರೆ, ನಾನು ಆಟೋ ಡ್ರೈವರ್ ಆಗಿದ್ದೆ ಕಣೋ, ನೀನು ಹುಟ್ಟಿದ ಮೇಲೆ ಕೋಟ್ಯಾಧೀಶ್ವರ ಆಗ್ಬಿಟ್ಟೆ ಅಂತ. ಯಾಕಂದ್ರೆ ನನ್ನ ಜಾತಕದ ಲಕ್ಷ್ಮಿ ಮುದ್ರಿಕೆ ಇದೆ. ನಮ್ಮಪ್ಪ ಕನ್ಫರ್ಮೇಶನ್ಗೆ ಸಾಕಷ್ಟು ಕಡೆ ಜಾತಕ ಕೇಳಿದ್ದಾರೆ, ಎಲ್ಲರೂ ಹೇಳಿರೋದು ಅದನ್ನೇ. ನಾನು ಹುಟ್ಟಿದ್ದು ಶ್ರಾವಣದ ಶುಕ್ರವಾರ ಗೋಧುಳಿ ಲಗ್ನದಲ್ಲಿ. ನಿನಗೆ ಆಯಸ್ ಗಟ್ಟಿ ಇದೆ, ತಪ್ಪು ನಿರ್ಧಾರ ನಾನು ತಗೊಂಡಿದ್ರು ಆ ದೇವರು ನಿನ್ನ ಕಾಪಾಡಿದ್ದಾನೆ. ಅಲ್ಲಪ್ಪ, ನೀನು ಮೊದಲನೇ ಸಲ ಸಿಕ್ಕಾಗ ಅವನು ಮೈ ಮೇಲೆ ಹಾಕೊಂಡಿದ್ನಲ್ಲ ಬಟ್ಟೆ, ಅದು ಬಟ್ಟೆ ನಂದೆ, ಆದರೆ ಅದ್ರ ಮೇಲಿರೋ ರಕ್ತದ ಕಲೆ ಪ್ರಜ್ಜುದು. ಆಕ್ಸಿಡೆಂಟಲ್ಲಿ ನನ್ನ ಕಾಪಾಡಬೇಕಾದ್ರೆ ಆ ರಕ್ತದ ಕಲೆ ಆಯ್ತು. ಈಗ ನೀವು ಬಲಿ ಕೊಡೋದೇ ಆದ್ರೆ ಅದು ಇವನನ್ನಲ್ಲ ನನ್ನ. ಬೇಡಪ್ಪ, ಕಾಡಿನ ಮಕ್ಕಳನ್ನ ಕಾಪಾಡಿರೋ ನೀನು ಈ ಊರಿಗೆ ಹಿರಿಯ ಮಗ ಇದ್ದಾಗೆ ನಮಗೆ ದೇವಸ್ಥಾನ ಸಿಗದೇ ಇದ್ರೂ ಪರವಾಗಿಲ್ಲ, ಅದೇನಾಗುತ್ತೋ ಆಗ್ಲಿ, ಅನುಭವಿಸೋದಕ್ಕೆ ನಾವು ಸಿದ್ಧವಾಗಿದ್ದೀವಿ, ಸಿದ್ಧವಾಗಿದ್ದೀವಿ. ಬಲಿ ಕೊಟ್ಟು ಭಗವಂತ ನೋಡ್ಬೇಕಂತಾರೋರ್ ಬಾಯಲ್ಲಿ ಈ ಮಾತು ಸರಿ ಬರಲ್ಲ. ಮಕ್ಕಳನ್ನ ಕಾಪಾಡಿದ ನನಗೆ ನಿಮ್ಮನ್ನ ಹೇಗೆ ಕಾಪಾಡಬೇಕು ಅಂತನೂ ಗೊತ್ತು. ನಾನೊಬ್ಬನ ಆಯಸ್ ಕಮ್ಮಿ ಆಗೋದ್ರಿಂದ ಇಡೀ ಊರಿನ ಆಯಸ್ ಜಾಸ್ತಿ ಆಗುತ್ತೆ ಅಂದ್ರೆ ನಾನು ಸಾಯೋದಕ್ಕೆ ಸಿದ್ಧವಾಗಿದ್ದೀನಿ. ನಿಮ್ ಕೈಗೆ ಪಾಪ ಸುತ್ಕೊಳ್ಳೋದು ಬೇಡ. ನಿಮ್ಮ ಬದುಕು ನನ್ನ ಸಾವಲ್ಲಿದೆ, ಆದ್ರೆ ನನ್ನ ಒಂದು ಷರತ್ತು, ನಾನು ಸತ್ಮೇಲೆ ನಿಮ್ಗೆ ದೇವಸ್ಥಾನ ಸಿಗುತ್ತೋ ಅಲ್ವೋ ನನಗೆ ಗೊತ್ತಿಲ್ಲ. ನನ್ನ ಸ್ನೇಹಿತರು ಇಲ್ಲಿಂದ ಜೀವಂತವಾಗಿ ಹೋಗ್ಬೇಕು. ಈ ಊರು ಎಲ್ಲ ಊರುಗಳ ತರ ಸ್ವತಂತ್ರವಾಗಿರ್ಬೇಕು. ನನ್ನ ಸಾವೇ ಈ ಊರಿನ ಕೊನೆ ಸಾವಾಗಬೇಕು. ಇವತ್ತಿಗೆ ಮುಹೂರ್ತ ಮೀರೋಗಿದೆ, ನಾಡಿದ್ದು ಏಕಾದಶಿ. ನನ್ನ ಪಾಲ್ಗೆ ವೈಕುಂಠ ಏಕಾದಶಿ. ನಾನು ಕೇಳಿದ್ದೆ
ಹೇಳಿದ್ದೆಲ್ಲ ನಿಜಾನ? ನೀವೇ ಹೀಗ್ ಮೌನವಾಗಿದ್ರೆ ನನಗ್ ತುಂಬಾ ಭಯ ಆಗುತ್ತೆ. ಭಯ ಪಡಬೇಡಿ ಅನಿತಾ ಅವರ, ಅದರಿಂದ ಏನು ಪ್ರಯೋಜನ ಇಲ್ಲ. ನಿಮಗ್ ನಿಜವಾಗ್ಲೂ ಲಕ್ಷ್ಮೀ ಮುದ್ರಿಕೆ ಇದೆಯಾ? ನಾನ್ ಸುಳ್ಳು ಹೇಳ್ಸತ್ರೆ ನಿಮ್ ಊರ್ನವ್ರಿಗೆ ದೇವಸ್ಥಾನ ಸಿಗತ್ತಾ? ಹಾಗಾದ್ರೆ ಸಾಯೋದಿಕ್ಕೆ ಈ ಊರಿಗೆ ಬಂದ್ರ? ಹಾಗ ಸಾಯ್ಲೇಬೇಕು ಅಂತಿರೋರು ನನ್ನ ಯಾಕೆ ಗೆದ್ರಿ? ನಿಮ್ಮನ್ನ ನೋಡಿದಾಗೆಲ್ಲ ನೆನೀತಾ ಇದ್ದಿದ್ ನಾನು, ಇನ್ ಮುಂದೆ ನಿಮ್ ನೆನಪಾಗಿ ಉಳಿತೀನಿ ಅನ್ಸತ್ತೆ. ನನಗೆ ಗೊತ್ತು ಅನಿತಾ ಅವ್ರೆ, ನಿಮಗೆ ಮಾಂಗಲ್ಯ ದೋಷ ಇರೋದಕ್ಕೆ ನಾಳೆ ದಶಮಿಗೆ ನಿಮ್ಮ ಮದುವೆ ನಿಶ್ಚಯ ಮಾಡಿದ್ದಾರೆ. ನನ್ನನ್ನು ಮದುವೆಯಾಗಿ ಎರಡು ದಿವಸಕ್ಕೆ ಮದುವೆ ಆಗೋ ಬದಲು ಬೇರೆಯವ್ರನ್ನ ಮದುವೆಯಾಗಿ ಸುಖವಾಗಿರಿ. ನನಗೆ ಕ್ಷಮಿಸ್ಬಿಡಿ. ನಮ್ಮ ಮಕ್ಕಳನ್ನ ಕಾಪಾಡ್ದನು ನಮ್ಮ ಕಣ್ಮುಂದಿನ ಸಾಯದ್ ನಮ್ಗೆ ಇಷ್ಟ ಇಲ್ಲ. ನಾವು ಈ ಊರನ್ನೇ ಬಿಟ್ಟು ಹೊರಟು ಹೋಗ್ತೀವಿ. ನೀವುಗಳು ಎಲ್ಲೇ ಹೋದ್ರೂ ನೆಮ್ಮದಿಯಾಗಿರೋಕೆ ಆಗೋದಿಲ್ಲ. ನಮ್ಗಳ ಗಂಟಿರೋ ಶಾಪ ಎಲ್ಲೋದ್ರೂ ಬಿಡಲ್ಲ. ಅರ್ಥ ಮಾಡ್ಕೊಳ್ಳಿ, ಅಲ್ಲಿ ನೋಡಿದ್ರೆ ಆನಂದ್ ಅಮ್ಮನ ಮಗನಿಗೆ ತೊಂದ್ ಬಂದು ನರಳ್ತಾ ಇದ್ದಾನೆ. ನಾಳೆ ಬೆಳಗ್ಗೆ ಲಕ್ಷ್ಮೀ ಮುದ್ರಿಕೇರೋನ ಬಲಿ ಕೊಡ್ಲೇಬೇಕು. ನಾವುಗಳೆಲ್ಲ ಬದುಕಲೇಬೇಕು. ಆ ಹುಡುಗ ಬಂದಿರೋದೇ ಅವನು ಸತ್ತು ನಮಗೆ ಸಹಾಯ ಮಾಡೋದಕ್ಕೆ, ಅದು ವಿಧಿಲಿಖಿತ. ನಮ್ಮಿಂದ ಬದಲಾಯಿಸೋಕ್ಕಾಗಲ್ಲ. ಹೇಳ್ಬೇಕಾಗಿರೋದು ನೀವು, ನೀವೇ ಈ ರೀತಿ ಮೌನವಾಗಿದ್ರೆ ನನ್ನ ಪರಿಸ್ಥಿತಿ ಏನು? ಪ್ರಜ್ಜು ಮಾತಾಡ್ದಂಗಿದೆಯಲ್ಲ, ನಾಡಿದ್ದು ನಡೆಯೋದು ನೆನ್ಸ್ಕೊಂಡ್ರೆ ತುಂಬಾ ಭಯ ಆಗತ್ತಪ್ಪ. ಭಯ ಪಡ್ಬೇಡಿ, ಅದೇನಾಗ್ಬೇಕು ಅಂತಿದ್ಯೋ ಅದೇ ಆಗತ್ತೆ. ಯಾಕಪ್ಪ ಹೀಗ್ ಮಾತಾಡ್ತಾ ಇದೀಯ ಪ್ರಜ್ಜು? ನೀನ್ ಈ ಊರಿಗೆ ಬಂದ ಉದ್ದೇಶ ಏನು? ಈಗ ಮಾಡ್ತಾ ಇರೋ ಕೆಲಸ ಆದ್ರೂ ಏನು? ನಾವೇನ್ ಅಂದ್ಕೊಂಡಿದ್ವೋ ನಾನು ಅದನ್ನೇ ಮಾಡ್ತಾ ಇದ್ದೀನಿ. ಲೇಟ್ ಮಾಡಿದ್ದು ನೀವು. ಇಷ್ಟೊತ್ತಿಗೆ ಜೀಪ್ ಅಲ್ಲಿ ಇದ್ದಿದ್ದು ನನ್ನ ಬ್ಯಾಗ್ ಸಿಕ್ಕಿದ್ರೆ ಕೆಲಸ ಮುಗ್ದೋಗ್ತಾ ಇತ್ತು. ಅಯ್ಯೋ, ಕಳ್ದೋಗಿರೋ ಜೀಪ್ ಎಲ್ಲಿದೆ ಅಂತ ಹೇಳೋದಕ್ಕೆ ಇಷ್ಟು ದಿನ ಮಾಡ್ಬಿಟ್ರು ಈ ಜನ. ಈ ಬ್ಯಾಗ್ನ ಕದ್ದು ಮುಚ್ಚಿ ತರೋದಕ್ಕೆ ಎಷ್ಟು ಕಷ್ಟಪಟ್ಟೆ ಗೊತ್ತಾ? ಇನ್ ತಡ ಮಾಡಬೇಡ, ತಡ ಮಾಡಿದ್ರೆ ತಲೆ ತೆಗೆಯುವಂಥ ತಲಹರಟೆಗಳು ಈ ಜನ. ಈಗ ನನ್ನ ಈ ಬ್ಯಾಗ್ ಸಿಕ್ಕಿದೆಯಲ್ಲ, ಕೆಲಸ ಮುಗೀತು ಅಂದ್ಕೊಳ್ಳಿ. ಶಿವ ಊರ್ನವ್ರಿಗೆ, ಅಲ್ಲಿರೋ ಲಕ್ಷ್ಮಿ ನಮಗೆ. ಇಲ್ಲಿರೋ ನಿಧಿಗೋಸ್ಕರ ನಾವಿಬ್ರು ಬಂದಿದ್ದೀವಿ ಅನ್ನೋದು ನಿನ್ನ ಸ್ನೇಹಿತರು ಗೊತ್ತಿಲ್ಲ ತಾನೇ? ಇಲ್ಲ. ವಿಪಿ, ನೀನೇನು ಮಾಡ್ತಿದ್ದೀಯಲ್ಲಿ? ಯಾರೋ ವಿಶ್ವರೂಪ ದರ್ಶನ ತೋರಿಸ್ತೀನಿ ಅಂತ ಹೇಳಿದ್ರು, ಇವಾಗ ನೋಡಿದೆ. ಕಣ, ನಿನ್ ಸ್ವಾರ್ಥಕ್ಕೋಸ್ಕರ, ನೀನ್ ದುಡ್ಡು ಮಾಡ್ಬೇಕು ಒಂದೇ ಆಸೆಗೋಸ್ಕರ ನನ್ ಬಳಿ ತಗೊಂಡಿದ್ದೆ? ಇಲ್ಲ ಕಣ. ಹೀಗೆ ಹೇಳ್ತೀನಿ ಅಂದ್ಕೊಂಡ್ಯ? ಸಾವು ತಂದೋನು ಇವನೇ, ಸಹಾಯ ಮಾಡ್ದೋನು ಇವನೇ. ನನಗೆ ನೀ ಮಾತ್ರೆ ಕೊಟ್ಟಿಲ್ಲ, ಅದರಿಂದ ಅಮ್ಮ ಬಂದಾಗಲೇ ನಿನ್ ಮೇಲೆ ಡೌಟ್ ಇತ್ತು ಕಣ. ಇವತ್ತು ಕನ್ಫರ್ಮ್ ಆಯ್ತು. ಈ ಊರು, ಈ ದೇವಸ್ಥಾನದ ಬಗ್ಗೆ ಎಲ್ಲ ನಿಂಗೆ ಮುಂಚೆನೆ ಗೊತ್ತಿತ್ತಾ? ಸಾಕಷ್ಟು ಸ್ಟಡಿ ಮಾಡಿದ್ದೆ ಕಣ, ಪರಿಸ್ಥಿತಿಗಳನ್ನ ಕರೆಕ್ಟಾಗಿ ಉಪಯೋಗಿಸ್ಕೊಂಡು. ಈ ರೀತಿ ಒಂದು ತಾಳೆಗರಿ ಸಿಕ್ಕಿದೆ ಅಂತ ನನ್ನ ಆಧ್ಯಾತ್ಮಿಕ ಗುರುಗಳು ನನ್ನ ಹತ್ರ ಹೇಳಿದಾಗ, ಊರಿನವ್ರಿಗೆ ಬಿಟ್ಟು ಇದು ನಮಗೆ ಸಿಕ್ಕಿದೆ ಅಂದಮೇಲೆ ನಮಗೂ ಆ ಊರಿಗೂ ಏನೋ ಋಣಾನು ಬಂದ ಇದೆ ಅಂತ ನಾನು ಅಂದ್ಕೊಂಡೆ. ಹೇಗಾದರೂ ಮಾಡಿ ಆ ಊರಲ್ಲಿ ಸ್ವಲ್ಪ ದಿನ ಉಳ್ಕೋಬೇಕು ಅಂದ್ಕೊಂಡಿದ್ದಾಗ ನೀವು ನನಗೆ ಸಿಕ್ಕಿದ್ರಿ. ಕೂಲ್ ಡ್ರಿಂಕ್ಸಲ್ಲಿ ನಿದ್ದೆ ಮಾತ್ರ ಹಾಕಿದೆ, ಉಳಿದಿದ್ದು ನಿನಗೆ ಗೊತ್ತು. ಗೋಪುರ ಒಂದ್ ಕಡೆ ಬಿದ್ದಿದೆ, ಗರುಡಗಂಬ ಇನ್ನೊಂದ್ ಕಡೆ ಬಿದ್ದಿದೆ. ಬಂಗಾಳ ಕೊಲ್ಲಿಯಿಂದ ಒಬ್ಬ ಬಂದಿದ್ದ, ಅವನು ಹೇಳ್ದ ಅದು ನಮಗೆ ಸಿಗಬಾರದು ಅಂತ ದೇವಸ್ಥಾನ ಭೂಮಿಯಲ್ಲಿ ಅಲ್ಲಿಂದ ಇಲ್ಲಿ ಜರುಗ್ತಾ ಇದೆ ಅಂತ. ಆದ್ರೆ ತಾಳೆಗರಿಯಲ್ಲಿ ಗರುಡ ಪ್ರದಕ್ಷಿಣೆ ಹಾಕೋ ಜಾಗದಲ್ಲಿ ಪರಶುರಾಮರ ಆಯುಧ ದೇವಸ್ಥಾನನ ಕಾಪಾಡ್ತಾ ಇದೆ ಅಂತ ಇತ್ತು. ಬಂದ ದಿವಸದಿಂದ ಅದನ್ನ ಜಾಗನೇ ಹುಡುಕ್ತಾ ಇದ್ದೆ. ಮುಂದೆ ದೇವಸ್ಥಾನ ಈಗ ಸಿಗುತ್ತೆ.
ಬೆಂಗಳೂರು ಸೇರೋವರೆಗೂ ಈ ವಿಷಯ ಶಿವಾಜಿ ಗೊತ್ತಾಗೋದು ಬೇಡ. ವಿಪಿ, ನಿಂಗೆ ಜಾಗ ನಾಪಕ ಇದೆ ಅಲ್ಲ? ಹ್ಮ್. ಅವತ್ತು ದಾರಿ ತಪ್ಪ ಬಂದಾಗ ಇದೇ ಮರದ ಮೇಲೆ ಮಾರ್ಕ್ ಮಾಡಿದ್ದು. ಹ್ಮ್. ಇದು ಇಲ್ಲವ ನಮ್ಗೆ ಆಯ್ದ ಸಿಕ್ಕಿದ್ದು. ಹೌದು, ಅವತ್ತು ಗರುಡ ಈ ಜಾಗದಲ್ಲಿ ಪ್ರದಕ್ಷಿಣೆ ಆಗ್ತಿತ್ತು. ದೇವಸ್ಥಾನ ಭೂಮಿ ಕೆಳಗಿರ್ಲಿ ಮೇಲಿರ್ಲಿ, ಗರುಡ ದಿವಸಕ್ಕೆ 3 ಸಲ ಪ್ರದಕ್ಷಿಣೆ ಆಗುತ್ತೆ. ಅಂದ್ಮೇಲೆ ದೇವಸ್ಥಾನ ಇಲ್ಲೇ ಇಲ್ಲೋ ಇರ್ಬೇಕು. ರುಜು, ನನಗೆ ಸಿಕ್ಕಿರೋ ತಾಳೆಗರಿ ಪ್ರಕಾರನು ಆಯುಧ ಸಿಕ್ಕ ಜಾಗದಲ್ಲಿ ದೇವಸ್ಥಾನ ಇದೆ ಅಂತ ಬರ್ತಿದೆ. ಬಹುಶಃ ದೇವಸ್ಥಾನ ಇಲ್ಲೇ ಇಲ್ಲೋ ಇರ್ಬೇಕು. ಅದು ನಿಮ್ಮ ಮೆಟಲ್ ಡಿಟೆಕ್ಟರ್ ಕಂಡುಹಿಡಿಯುತ್ತೆ. ದೇವಸ್ಥಾನ ಎಲ್ಲೇ ಕೆಳಗಿದೆ. ಏನದು? ಇದನ್ನ ಮೆಟಲ್ ಪುಲ್ಲರ್ ಅಂತಾರೆ. ಭೂಮಿಯ ಎಷ್ಟೇ ಆಳದಲ್ಲಿ ಮೆಟಲ್ ಇದ್ರೂ ಇದನ್ನ ಮೇಲೆಳ್ಕೊಳ್ಳುತ್ತೆ. ಇಲ್ಲಿಂದ ಕುತ್ಕೊಳ್ಳಿ. ದೇವಸ್ಥಾನ ಗುರುಗಳೇ, ನೀವಿಲ್ಲೇ ನೋಡ್ಕೊಳ್ಳಿ, ಬರೋ ನಾವು ಒಳಗೋಣ. ವಿಪಿ, ಬ್ಯಾಗ್. ದೇವ್ರೆ, ಇಷ್ಟು ವರ್ಷಗಳಿಂದ ನಿನ್ನ ಪೂಜಿಸ್ತಾ ಇರೋ ಜನಕ್ಕೆ ನಿನ್ ದರ್ಶನ ಕೊಟ್ಟಿಲ್ಲ, ಈ ಸಂಪತ್ತು ಕೊಟ್ಟಿಲ್ಲ, ಎಲ್ಲೋ ಹೋಯ್ದನ್ನ ನನ್ನ ಕರೆಸಿ ನನ್ ಕೈ ಕೊಡ್ತಾ ಇದೀಯ. ಅಂದ್ಮೇಲೆ ಇದ್ರ ಮೇಲೆ ಹೆಸರು ಬರ್ತಿದೆ, ನಾನ್ ತಪ್ಪು ಮಾಡ್ತಿದ್ರೆ ಕ್ಷಮಿಸ್ಬಿಡಪ್ಪ. ಈ ನೀ ಕಳ್ಳ ಅಲ್ಲ ಕಣೋ, ಕಿಲಾಡಿ. ತಗೊಂಡೋಗ್ಬೇಡ. ನಿನ್ಗೆ ಈ ಕಾಡಿಂದ ಎಸ್ಕೇಪ್ ಆಗೋ ದಾರಿ ಗೊತ್ತಾ? ನಾಳೆ ಈ ಊರ್ ಜನನೇ ನಮ್ಮ ಮನೆಯಿಂದ ಕಳ್ಸಿಕೊಡ್ತಾರೆ. ಬೇಗ ಇದನ್ನೆಲ್ಲ ಜೀಪಲ್ಲಿ ಬಚ್ಚಿರೋಣ. ನಡಿ ನಡಿ. ಶಬ್ದ ಬರ್ತಾ ಇದೆ, ಬನ್ನಿ ಎಲ್ಲ ಹೋಗಿ ನೋಡೋಣ. ನಮ್ಮ ಊರಿಗೆ ಮತ್ತೇನು ಆಘಾತ ಕಾದಿದೆಯೋ ಏನೋ, ಬನ್ನಿ ಹೋಗಿ ನೋಡೋಣ. ಹೆಂಗಸರು ತುಂಬಾ ದೂರ ಬರೋದು ಬೇಡ. ಮುಟ್ಬೇಡವೋ, ಶಾಕ್ ಹೊಡೆಯುತ್ತೋ, ಅದು ಹೈ ವೋಲ್ಟೇಜ್ ಇದೆ. ಯಾರು ನೀನು? ಸರ್ ಒಂದ್ ನಿಮಿಷ, ನನ್ನ ಹೆಸರು ಹೆನ್ರಿ ಅನ್ಬಿಟ್ಟು. ಅಮೆರಿಕಾದಲ್ಲಿ ನಾನೊಬ್ಬ ಸೈಂಟಿಸ್ಟ್. ನಾಸಾಯಿಂದ ನಾನು ಕಳಿಸ್ತಾ ಇದ್ದಂತ ಸಿಗ್ನಲ್ಗಳು ಇಸ್ರೋ ಬಂದು ಸೇರ್ತಾನೆ ಇರ್ಲಿಲ್ಲ, ಎಲ್ಲ ಈ ಕಾಡಲ್ಲೇ ಡ್ರಾಪ್ ಆಗ್ಬಿಡವು. ಇಸ್ರೋ ವರ್ಗು ಯಾವ್ದು ಹೋಗ್ತಿರ್ಲಿಲ್ಲ. ಅಂತದ್ ಈ ಕಾಡಲ್ಲಿ ಏನಿದೆ ಅಂತ ಟೆಸ್ಟ್ ಮಾಡಕ್ ಬಂದಿದೀನಿ ಅಷ್ಟೇನೆ. ದೇವ್ರ ಕೇಳಿಸುವಂತ ಕಾಣಿಸುತ್ತೆ.
ನಮ್ ದೇವಸ್ಥಾನ ನಮಗ್ ಸಿಕ್ಬಿಡ್ತು, ನಿನ್ ಪ್ರಾಣ ಅವ್ನು ಉಳಿಸ್ಬಿಟ್ನಪ್ಪ. ದೇವ್ರೇ, ನಮ್ದೇನಿದೆ ಸರ್, ಎಲ್ಲಾ ಭಗವಂತಂದೆ. ನಿನ್ನ ದರ್ಶನ ಮಾಡೋಕೆ ಎಷ್ಟೋ ವರ್ಷ ನಮ್ಮನ್ನ ಕಾಯಿಸ್ಬಿಟ್ಟಲ್ಲ. ನಾವೆಲ್ಲ ದೋಚಿದ ಮೇಲೆ ನೋಡೇನೆ ಇಷ್ಟೊಂದು ಖುಷಿ ಪಡ್ತಾ ಇದಾರೆ, ಅದ್ರ ಜೊತೆ ನೋಡಿದ್ರೆ. ಐ ಆಮ್ ಹೆನ್ರಿ, ಹೆನ್ರಿ ಬಿಲಿಯರ್ಡ್ಸ್. ಹೌ ಆರ್ ಯು? ಫೈನ್. ನೀವು ನಿಜವಾಗ್ಲೂ ಅಮೆರಿಕನ್ನ ಬಂದಿರೋದ ಸರ್? ಇವ್ರು ನಿಮ್ಮ ಫ್ರೆಂಡೇ ಅಲ್ವಾ? ಇಷ್ಟೊತ್ತಾಗ್ಲೇ ಅವ್ರಿಗೆಲ್ಲ ಹೇಳಿರ್ತೀರ ಅನ್ಕೊಂಡಿದ್ದೆ. ಕೆಲವ್ರಿಗೆ ಸ್ವಲ್ಪ ಹೇಳಿದ್ರೇನೆ ಅರ್ಥ ಮಾಡ್ಕೋತಾರೆ, ಇನ್ ಕೆಲವ್ರಿಗೆ ಪೂರ್ತಿ ಹೇಳಿದ್ರು ಅರ್ಥ ಆಗಲ್ಲ. ನನ್ನ ಆಕ್ಟಿಂಗ್ ಹೇಗಿತ್ತು? ಸೂಪರ್, ಥ್ಯಾಂಕ್ಸ್. ಸೂಪರ್. ಸ್ವಲ್ಪ ಬಾಡಿಗೆ ಆಗಿದೆಯಲ್ಲ, ಬೆಂಗಳೂರಲ್ಲಿ ಕೊಡ್ತೀನಿ, ಮಿಸ್ ಮಾಡ್ಬೇಡಿ, ಕಾಯ್ತಿರ್ತೀನಿ. ಬಾ. ಏನೋಪ್ಪ, ಒಂದ್ ನಿಮಿಷ. ನೀನು ಪ್ರಾಣ ತೆಗೆದಿದ್ರೆ ಹಿಂದಿರುಗಿಸಿಕೊಡೋಕೆ ಆಗ್ತಾ ಇರಲಿಲ್ಲ ನನಗೆ. ಇವತ್ತು ನಾನು ಆ ದೇವ್ರ ಹತ್ರ ಬೇಡ್ಕೋತಾ ಇದ್ದೀನಿ, ನನ್ನ ಆಯಸ್ಸು ನಿನಗೆ ಕೊಡಲಿ ಅಂತ. ಚಿರಂಜೀವಿ ಆಗಿರಪ್ಪ. ನೋಡಪ್ಪ, ಅವತ್ತು ನೀನು ಎಚ್ಚರ ತಪ್ಪಿ ನಮ್ಮ ಊರಲ್ಲಿ ಸಿಕ್ಕಾಗ ನಿನ್ನೊಂದು ವಸ್ತು ನನಗೆ ಸಿಕ್ತು, ತಗೋ ಇದನ್ನ. ನಾನು ಕುಡಿಯೋದು ಬಿಟ್ಬಿಟ್ಟಿದ್ದೀನಿ ಅಂದ್ರೆ ನಂಬ್ತೀರಾ? ಅಸ್ತಲ ವಿಸ್ತಲ ಬೇಬಿ, ಆಹಾ, ಮೂಗಲ್ಲೇ ಆನಂದ. ನಮ್ಮ ದೇವ್ರನ್ನ ನಮಗ್ ಹುಡುಕೊಟ್ಟು ನೀನು ನಿನ್ನ ದೇವತೆಯನ್ನ ಬಿಟ್ಟು ಹೋಗ್ತಾ ಇದೆಯಲ್ಲಪ್ಪ. ನಮ್ಗೆ ನಾಟಕ ಆಡಕ್ ಬರಲ್ಲ, ಆದರೂ ಅವತ್ತು ಶಾಸ್ತ್ರಕ್ಕೋಸ್ಕರ ಮದುವೆ ಆಗೋ ಥರ ನಾಟಕ ಆಡಲೇಬೇಕಾಗಿ ಬಂತು. ಜೋಪಾನವಾಗಿ ನೋಡ್ಕೊಪ್ಪ. ಹೆಂಗ ಹೋಗ್ತಾ ಇದಾರಲ್ಲ, ಒಂದೆರಡು ವಾರ ಮೇನ್ ರೋಡಲ್ಲಿ ಡ್ರಾಪ್ ಮಾಡಿ ಸರ್, ಪ್ಲೀಸ್. ಕಳಿಸ್ಕೊಡ್ಲ, ಎರಡು ವಾರ ಮಾತ್ರ ಬಂದ್ಬಿಡ್ಬೇಕು. ಹುಟ್ಟ ಮಗು ಮುಖ ನೋಡ್ಕೊಂಡೆ ನೀವು ಇಲ್ಲಿಂದ ಹೊರಬೇಕು. ದಿನದಲ್ಲಿ 18 ಗಂಟೆ ದುಡಿಯುವ ಕತ್ತೆ ರಾಜನಾಗುವುದಿಲ್ಲ, ಅದೇ ದಿನದಲ್ಲಿ 18 ಗಂಟೆ ನಿದ್ದೆ ಮಾಡುವ ಸಿಂಹ ಕಾಡಿಗೆ ರಾಜನಾಗುತ್ತದೆ. ಮೂರ್ಖರ ಕೈಗೆ ಮಾಣಿಕ್ಯ ಸಿಗುವುದಿಲ್ಲ, ಬುದ್ಧಿವಂತಿಕೆ ಇರೋ ಕಡೆ ಭಗವಂತ ಇರುತ್ತಾನೆ. ಇದು ಸೃಷ್ಟಿಯ ನಿಯಮ ಹೌದೋ ಅಲ್ವೋ, ಆದರೆ ಬದುಕಿನ ಮರ್ಮ.